ಕನ್ನಡ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ನಾಲ್ಕನೇ ಆಯಾಮ ಕೇಳೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಎಸ್, ನನಗೂ ಫಸ್ಟ್ ಕೇಳಿದ ತಕ್ಷಣ ಹಾಗೆ ಅನ್ನಿಸ್ತು. ಇದು ಆ್ಯಕ್ಚುಲಿ ಒಂದು ಸಿನಿಮಾದ ಟೈಟಲ್. ಇದು ಈ ಸಿನಿಮಾ ಇದೇ ಏಪ್ರಿಲ್ 19ಕ್ಕೆ ಥಿಯೇಟರ್ಗೆ ಬರ್ತಿದೆ. ನೀವೆಲ್ಲರೂ ಮಿಸ್ ಮಾಡದೆ ನೋಡಬೇಕು. ಜೊತೆಗೆ ಒಂದಷ್ಟು ಏನಿದು ನಾಲ್ಕನೇ ಆಯಾಮ ಅಂತ ನಾನು ಹುಡುಕ್ತಾ ಹೋದಾಗ ನನಗೆ ಟೀಮ್ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು. ಸದ್ಯಕ್ಕೆ ನನ್ನ ಜೊತೆ ಒಂದು ಟೀಮ್ ಇದ್ದಾರೆ, ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಂತರ ಏನಿದು ನಾಲ್ಕನೇ ಆಯಾಮ ಅಂತ ಹೇಳ್ಬು ಕೂಡ ಅವ್ರ ಹತ್ರ ಕೇಳ್ತಾ ಹೋಗೋಣ. ಮೊದಲಿಗೆ ನೀವಿವ್ರನ್ನ ಬಬ್ಲಿ ಬಬ್ಲಿಯಾಗಿ ನೋಡಿರ್ತೀರಾ, ಆದರೆ ಇತ್ತೀಚೆಗೆ ಅವ್ರು ಸೆಲೆಕ್ಟ್ ಮಾಡ್ತಿರುವಂಥ ಕತೆಗಳು ತುಂಬ ವಿಭಿನ್ನವಾಗಿದೆ. ನಾವೇನು ಮೊದಲಿಂದ ನೋಡ್ಕೊಂಬಂದಿದ್ದೀವಿ ಅದಕ್ಕೆ ಡೆಡ್ ಆಪೋಸಿಟ್ ಅಂತಲೇ ಹೇಳ್ಬೋದು, ಬೇರೆ ಯಾರೂ ಅಲ್ಲ. ಲವ್ ಮಾಕ್ಟೇಲ್ ಖ್ಯಾತಿಯ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ನಾವಿನ್ನೂ ಕೂಡ ಆ ಗುಂಗಲೇ ಇದ್ದೀವಿ, ಅವ್ರನ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ. ರಚನಾ ಇಂದರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆ್ಯಸ್ ಆಲ್ವೇಸ್. ಸೊ ಈ ಸಿನಿಮಾದ ನಿರ್ದೇಶನವನ್ನು ಮಾಡಿ ಜೊತೆಗೆ ಆ್ಯಕ್ಟ್ ಕೂಡ ಮಾಡಿದ್ದಾರೆ ನಮ್ಮ ನಟ ಗೌತಮ್ ಅವರು. ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ನಿಮ್ಮಿಬ್ಬರನ್ನ ನೋಡಿ ಇನ್ನಷ್ಟು ಎನರ್ಜಿ ಬಂತು ನನಗೆ. ಯಾಕಂತಂದರೆ ಪಾಪ ಬೆಳಗಿಂದಲೂ ಕೂಡ ನೀವು ಪ್ರಮೋಷನಲ್ ಬ್ಯುಸಿ ಆಗಿದ್ದೀರಾ, ಬಟ್ ಆದರೂ ಕೂಡ ಪ್ರತಿ ಇಂಟರ್ವ್ಯೂನಲ್ಲಿ ಆ ಒಂದು ಗ್ಲೋ, ಆ ಒಂದು ಎನರ್ಜಿಯನ್ನು ನೀವು ಕ್ಯಾರಿ ಮಾಡೋದು ತುಂಬಾ ಕಷ್ಟ. ಸೊ ಇಬ್ಬರಿಗೂ ಅದಕ್ಕೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆ್ಯಕ್ಚುಲಿ ನೀವು ನಮಗೆ ಎನರ್ಜಿ ತುಂಬಿಸ್ತಾ ಇದ್ದೀರಾ ನಿಜ ಹೇಳ್ಬೇಕಂದ್ರೆ, ಬಿಕಾಸ್ ಎನರ್ಜಿ ಶುಡ್ ಬಿ ರೆಸಿಪ್ರೋಕೇಟೆಡ್ ಬೇಸಿಕಲಿ. ಹೌದು, ನೀವು ಎನರ್ಜಿ ಕೊಟ್ಟರೆ ನಾವು ಅವಾಗ ರೆಸ್ಪಾಂಡ್ ಆದರೂ ಮಾಡ್ಬೋದು. ಕೊಡಿ ಎನರ್ಜಿ. ಸೊ ನಾನು ಫಸ್ಟ್ ನಿಮಗೆ ಕೇಳ್ತೀನಿ ಸರ್, ಮೊದಲನೇ ಹೆಜ್ಜೆ ನೀವು ಬೇರೆ ಬೇರೆ ಥರ ಕತೆಗಳನ್ನ ಆಯ್ಕೆ ಮಾಡ್ಕೋಬೋದು. ನಾಲ್ಕನೇ ಆಯಾಮ ಏನಿದು, ಜೊತೆಗೆ ಈ ಸಿನಿಮಾದಲ್ಲಿ ಎಷ್ಟೆಲ್ಲ ಆಯಾಮಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಮೊದಲನೇ ಎಷ್ಟೊಂದು ಸೆಲೆಕ್ಟ್ ಮಾಡ್ಕೋಬೋದಿತ್ತು, ಬಟ್ ಎಷ್ಟೊಂದು ಸಲ ಹೇಳ್ತಾರಲ್ಲ, ಇದಕ್ಕೆ ಈ ಎಕ್ಸಾಂಪಲ್ ಕೊಡ್ಬೋದು. ತಿರುಪತಿಗೆ ನಾವು ಅಂದ್ಕೊಂಡಾಗ ಹೋಗೋಕ್ಕಾಗಲ್ಲ, ದೇವರೇ ಕರೆಸ್ಕೋತಾನೆ ಅಂತ ಕೇಳಿದ್ದೀರಾ ನೀವು. ಆ ಥರ ಡೈರೆಕ್ಟ್ರಾಗಿ ನಾವು ಎಷ್ಟೊಂದು ಸಬ್ಜೆಕ್ಟ್, ಈ ಒಂದೊಂದು ಫೇವ್ರೇಟ್ ಇರುತ್ತೆ, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ಬಟ್ ಔಟ್ ಆಫ್ ನೋ ವೇ ಇನ್ನೊಂದು ಯಾವುದೋ ಬಂದು ಪ್ರಯಾರಿಟಿ ತೊಗೊಂಡು ಅದು ಸಿನಿಮಾ ಆಗಿಬಿಡುತ್ತೆ, ರಿಲೀಸು ಆಗೋಗುತ್ತೆ. ಆ ಥರದ್ದೊಂದು ಸಿನಿಮಾ ಮೋಸ್ಟ್ಲಿ ನಾಲ್ಕನೇ ಆಯಾಮ. ಯಾಕೆಂದರೆ ಫಸ್ಟ್ ಇದನ್ನು ಮಾಡಬೇಕು ಅಂತ ನನಗೆ ತಲೆಯಲ್ಲಿ ಇರಲಿಲ್ಲ. ಬಟ್ ಅದನ್ನು ಸ್ಟೋರಿ ಮಾಡಿದಾಗ ಅದು ಹೇಗೆ ಡೆವಲಪ್ ಆಗ್ತಾ ಹೋಯಿತು ಟೈಮ್ ಬೈ ಟೈಮ್, ಅದು ಇನ್ಫ್ಯಾಕ್ಟ್ 1 ಇಯರ್ ಇದ್ರದ್ದು ಸ್ಟೋರಿ ಸ್ಕ್ರೀನ್ ಪ್ಲೇ ಮೇಲೆ ಡೆವಲಪ್ ಆಗಿ ಆಗಿ ಚೇಂಜ್ ಆಗಿ ಡೆವಲಪ್ ಆಗಿ ಇನ್ನು ಟೈಟ್ ಸ್ಕ್ರೀನ್ ಪ್ಲೇ ಆಗಿ ಒಂದು ಪ್ರಾಪರ್ ಕಾಂಪ್ಯಾಕ್ಟ್ ಸ್ಕ್ರಿಪ್ಟ್ ಆಗಿ ಹೊರಹೊಮ್ಮಿತು. ಆ ಥರ ಮಾಡಿದಾಗ ಎಲ್ರಿಗೂ ಕಾನ್ಫಿಡೆನ್ಸ್ ಬಂತು ನಮಗೆಲ್ಲ, ಓಕೆ ಈ ಸಿನಿಮಾ ಆಚೆ ಬಂದರೆ ನಮ್ಗೆ ಎಷ್ಟು ಥ್ರಿಲ್ ಆಗ್ತಿದೆಯೋ ಇವಾಗ ಜನಕ್ಕೂ ಅಷ್ಟೇ ಥ್ರಿಲ್ ಆಗುತ್ತೆ. ಆ್ಯಂಡ್ ಆ ಥ್ರಿಲ್ ಜನ ಆಬ್ವಿಯಸ್ಲಿ ಜನ ಎಂಟರ್ಟೈನ್ಮೆಂಟಿಗೆ ಬಂದರೆ ನಮ್ಮ ಸಿನಿಮಾ ನನಗೊಂದು ಹೆದರಿಕೆ ಇದೆ. ಏನು ಅಂದರೆ ನಾವು ಆಂಧ್ರದಲ್ಲಿ, ನಾನು ಯೂಶ್ವಲಿ ಹೇಳ್ತಿರ್ತೀನಿ ಆಂಧ್ರ ಫ್ರೆಂಡ್ಸ್ ಏನಾದರೂ ಇದ್ದರೆ ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಓಕೆ ಬಿರಿಯಾನಿ ತಿನ್ನೋದು, ಓಕೆ ಫಾರಿನ್ಗೆ ಹೋಗಿ ಕೆಲಸ ಮಾಡೋದು, ಏನು ಸಿನಿಮಾ ನೋಡೋದು, ತೆಲುಗು ಸಿನಿಮಾ ನೋಡೋದು ಅಂತ. ಕನ್ನಡಿಗರಿಗೆ ಅದು ನನಗೆ ಹೆದರಿಕೆ ಆಗ್ತಿದೆ, ಎಲ್ಲಿ ಸಿನಿಮಾ ಆ ಲೈನಿಂದ ಹೊರಟೋಗುತ್ತಾ ಅಂತ. ಯಾಕಂದರೆ ಕನ್ನಡದವ್ರಿಗೆ ಎಂಟರ್ಟೈನ್ಮೆಂಟ್ ಏನು ಅಂತ ಹೇಳಿದ್ರೆ ಬೇಕಿದ್ರೆ ಇಂಗ್ಲೀಷ್ ಸೀರೀಸ್ ಏನಾದರೂ ನೋಡ್ತಾರೆ, ಟ್ರಿಪ್ ಹೋಗ್ತಾರೆ, ಬೇರೆ ಏನಾದರೂ ಮಾಡ್ತಾರೆ. ಬಟ್ ಕನ್ನಡ ಸಿನಿಮಾ ನೋಡೋದು ಬಿಟ್ಬಿಟ್ರೆ ಅಂತ ಒಂದು ಹೆದರಿಕೆನೂ ಇದೆ ಆ್ಯಸ್ ಅ ಫಿಲಮ್ ಮೇಕರ್. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಫ್ಯಾನ್ ಬೇಸ್, ಕನ್ನಡ ಇಂಡಸ್ಟ್ರಿಗೆ ಫ್ಯಾನ್ ಬೇಸ್ ಜಾಸ್ತಿ ಆಗಬೇಕು, ಎಲ್ಲ ಕಡೆಯಿಂದ ನೋಡಬೇಕು ಅಂತ. ಹ್ಯಾಪಿಲಿ KGF ಕಾಂತಾರ ಎಲ್ಲ ಮಾಡಿದ್ದಾರೆ, ಎಷ್ಟೊಂದು ಸಿನಿಮಾಗಳು ಮಾಡಿದ್ದಾರೆ ಅವರಿಬ್ಬರೇ ಅಲ್ಲ. ಅದೇ ಲಿಸ್ಟಲ್ಲಿ ನಾವು ನಮ್ಮ ಪ್ರಯತ್ನ ಮಾಡೋಣ ಅಂತ ಈ ಸಿನಿಮಾ ಮಾಡಿರೋದು. ಯಾಕೆಂದರೆ ನಮ್ಗೆ ಅಷ್ಟು ಎಕ್ಸ್ಟ್ರೀಮ್ ಕಾನ್ಫಿಡೆನ್ಸ್ ಹೊರಹೊಮ್ಮಿತು ಅಂತ. ಆ್ಯಂಡ್ ಸೆಕೆಂಡ್ ಕ್ವೆಶನ್ ಆಫ್ ಎಷ್ಟು ಆಯಾಮಗಳು ನೋಡ್ಬೋದು ಅಂತ ಹೇಳಿದ್ದಕ್ಕೆ ಏನಂತಾರೆ, ಎಲ್ಲ ಕಡೆ ನಾವು ಹೇಳ್ತಾ ಇರ್ತೀವಿ ಏನು ಅಂದರೆ ದಿಸ್ ಇಸ್ ಅ ಥ್ರಿಲ್ಲರ್. ಇದಕ್ಕೆ ಸಪೋರ್ಟಿವ್, ಈಗ ಫಾರ್ ಎಕ್ಸಾಂಪಲ್ ದ ಪಾಮ್ ಅಂತ ಹೇಳಿದ್ರೆ ಇದಕ್ಕೆ ಸಪೋರ್ಟಿವ್ ಫಿಂಗರ್ಸ್ ಥರ ರೊಮ್ಯಾನ್ಸ್, ಹಾರರ್, ಸೈಫೈ ಇದೆಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ. ಸೊ ಒಂದು ಜಾನ್ರಾಗಿ ಸೈಕಲಾಜಿಕಲ್ ಆಲ್ಸೋ, ಸೊ ಒಂದಕ್ಕೆ ಸೀಮಿತ ಮಾಡಿಡೋಕ್ಕಾಗಲ್ಲ. ಅರ್ಜುನ್ ಜನ್ಯ ಅವ್ರ ಸಂಗೀತ ಇರೋದ್ರಿಂದ ಮ್ಯೂಸಿಕಲ್ ಆಲ್ಸೋ ದ ಲಾಸ್ಟ್ ಒನ್. ಸೊ ನಾಲ್ಕೈದು ಆಯಾಮಗಳನ್ನ ನೀವು ನೋಡ್ಬೋದು, ನಾಲ್ಕನೇ ಆಯಾಮದಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ಆಯಾಮ ಅಂತ ನೋಡ್ಬೋದು. ನಿಮ್ಮ ಕಾನ್ಫಿಡೆನ್ಸ್ಗೆ ಒಂದು ದೊಡ್ಡ ಸಲಾಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಯಾವುದಕ್ಕೆ ಅಂತ ಹೇಳಿ ಕೇಳಿ. ಯಾವುದಕ್ಕೆ ಅಂದರೆ, ಯಾವ ನೀವು ಜಸ್ಟ್ ಹೇಳಿದ್ರಿ ಲೈಕ್ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ, KGF ಕಾಂತಾರ ಇರ್ಬೋದು, ನಾವು ಅದೇ ಸಾಲಿಗೆ ನಿಲ್ಲುವಂಥ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ದೊಡ್ಡ. ಸೊ ಈಗ ರಚನಾ ಅವ್ರಿಗೆ ಬರೋಣ.
ನಾನು ಆಗ್ಲೇ ಹೇಳ್ದೆ ನಿಮ್ಮನ್ನ ಎಲ್ಲರೂ ನೋಡಿರೋದು ಬಬ್ಲಿ ಬಬ್ಲಿ ಈ ಥರ ಒಂದು. ಬಟ್ ನೀವು ಇತ್ತೀಚೆಗೆ ಸೆಲೆಕ್ಟ್ ಮಾಡ್ಕೋತಿರುವಂಥ ಸಿನಿಮಾಗಳು ನೋಡ್ತಾ ಇದ್ರೆ ನಾವು ಫಸ್ಟ್ ನೋಡಿದ ರಚನಾ ಇವರಲ್ಲ ಅಂತ ಕಾಣ್ತಾ ಇದೆ. ಸೊ ಅದು ಹೇಗೆ ನೀವು ಚೂಸಿ ಆಗಿದ್ರಾ, ಅಥವಾ ಇಲ್ಲ ನಾನು ಎಲ್ಲ ಪಾತ್ರಗಳಲ್ಲೂ ನಾನು ಕಾಣಿಸ್ಕೋಬೇಕು ಒಂದಕ್ಕೆ ನಾನು ಅದಕ್ಕೆ ಸೆಟ್ ಆಗಬಾರ್ದು ಅಂತ, ನಾ ಹೇಗೆ ಅಂತ ಹೇಳಿ. 100% ಒಂದೇ ಒಂದು ಟ್ಯಾಗ್ ಬರಬಾರ್ದು ಅಂತ ಬೇಸಿಕ್ಲಿ. ಯಾಕಂದರೆ ಮೇನ್ಲಿ ಲವ್ ಮಾಕ್ಟೇಲಿಂದ ಒಂದು ಪ್ರಾಪರ್ ಪುಷ್ ಸಿಕ್ತು ನನಗೆ ಸಿನಿಮಾಗಳಲ್ಲಿ. ಆ್ಯಂಡ್ ಅದರಿಂದ ನನಗೆ ತುಂಬ ಡೈಲಾಗ್ಸ್ ಹೇಳುವಂಥ ಪಾತ್ರಗಳೇ ಬರ್ತಾಯಿತ್ತು. ಆ್ಯಂಡ್ ಆನೆಸ್ಟ್ಲಿ ಸ್ಪೀಕಿಂಗ್ ಇನ್ ಪರ್ಸನ್ ಎಕ್ಸ್ಟ್ರೀಮ್ಲಿ ಇಂಟ್ರೋವರ್ಟೆಡ್. ಓಕೆ. ಸೊ ತುಂಬ ಎನರ್ಜಿ ಹೋಗ್ತಾಯಿತ್ತು ಅಲ್ಲಿ ಇಲ್ಲಿ, ಇಲ್ಲ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು, ಸೊ ಅಷ್ಟೇ 100% ಕೊಡಬೇಕು, ಎಷ್ಟು ಕಿರ್ಚ್ಕೊಂಡು ಆಡಬೇಕು ಹಾಗೆ ಹಿಂಗೆ ಅಂತ. ದಟ್ಸ್ ವಾಟ್ ಡೈರೆಕ್ಟರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆ್ಯಂಡ್ ನಾನು ಅದೇ ಡೆಲಿವರ್ ಮಾಡ್ತಾಯಿದ್ದೆ ಬಿಕಾಸ್ ಪಾತ್ರ ಅದು ಕೇಳ್ತಾಯಿತ್ತು. ಆ್ಯಂಡ್ ಜನಕ್ಕೂ ತುಂಬ ಖುಷಿ ಕೊಟ್ಟಿದೆ ಆ ಪಾತ್ರಗಳು. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್, ಯಾಕಂದರೆ ಜನಕ್ಕೆ ಇಷ್ಟ ಆಗಿದೆ ಅಂದರೆ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಅಂತ. ಎಸ್ಪೆಷಲಿ ಹರಿಕತೆಲ್ಲ ಗಿರಿಕತೆಯಲ್ಲಿ ಬುಡ್ಬುಡಿಕೆ ಆಗಿರಲಿ, ಅಗೇನ್ ಅದನ್ನು ಜನಕ್ಕೆ ತುಂಬ ಇಷ್ಟ ಆಗಿದೆ, ತುಂಬ ಯುನೀಕ್ ಅನಿಸಿದೆ. ಆ್ಯಂಡ್ ಅದಕ್ಕೆ ಅಷ್ಟೇ ಹಾರ್ಡ್ ವರ್ಕ್ ಹಾಕಿದ್ದೀನಿ. ಸೊ ನಂಗೆ ಸಿಕ್ಕಿರೋ ಒಂದು ಚಿಕ್ಕ ಪಾತ್ರ ಆದ್ರೂ ಆ ಚಿಕ್ಕ ಪಾತ್ರ ಅಲ್ಲಿ ಎಷ್ಟು 100% ಕೊಟ್ಟು ಎಷ್ಟು ಎಂಟರ್ಟೈನ್ ಮಾಡ್ಬೋದು ಅಂತ ನಾನು ನೋಡ್ತೀನಿ. ಸೊ ಹಂಗೆ ಬಂದಾಗ ನಂಗೆ ಬಂದಿರೋ ಮೋಸ್ಟ್ ಆಫ್ ದ ಪಾತ್ರಗಳಲ್ಲಿ ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ಸ್, ಇದು ಬಬ್ಲಿ ಅಂತ ಏನು ಹೇಳಲ್ಲ, ಬಟ್ ತುಂಬ ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ಸೇ ಬಂದಿತ್ತು. ಆನ್ ಟಾಪ್ ಆಫ್ ದಟ್ ದ ಓನ್ಲಿ ಒನ್ ಆಫ್ ದ ವೆರಿ ಫ್ಯೂ ಇಂಟ್ರೋವರ್ಟೆಡ್ ಕ್ಯಾರೆಕ್ಟರ್ಸ್ ಅಂದ್ರೆ ನಾನೀಗ ಅದ್ರ ಮೇಲೆ ಇದ್ದೆ. ಆಕ್ಚುಲಿ ಸಾಂಗ್ಸ್ ನೋಡಿದೆ ನಾನು ಬರೋಕ್ಕೆ ಮುಂಚೆ, ಇಷ್ಟು ರೊಮ್ಯಾಂಟಿಕ್ ಆಗಿ, ಜೊತೆಗೆ ನೀವು ಹಿಂದಿನ ಸಿನಿಮಾಗಳಲ್ಲೂ ಕೂಡ ಇಷ್ಟೊಂದು ಗ್ಲಾಮರ್ ಆಗಿ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ, ಕರೆಕ್ಟಾ? ಸೊ ಸಾಂಗ್ಸ್ ನೋಡಿದೆ ನಾನು, ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ ಅಂತ ಅನ್ಕೊಂಡು ಬಂದೆ ಆ ಆಂಗಲ್ ಅಲ್ಲಿ ಸಿನಿಮಾ ಇರುತ್ತೇನೋ ಅಂತ ಹೇಳಿ. ಬಟ್ ಈ ಪೋಸ್ಟರ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರೆ ಯಾವ ಜಾನರ್ ಸಿನಿಮಾ ಇದು ಅಂತ ಹೇಳಿ ನನಗೆ ತಲೆಯಲ್ಲಿ ಒಂದು ಪ್ರಶ್ನೆ ಓಡಕ್ ಶುರುವಾಯಿತು. ಸೊ ಇದೆಲ್ಲದಕ್ಕೂ ಸೇರಿಸಿ ಉತ್ತರ, ನಿಮ್ಮ ಉತ್ತರ. ಸೊ ಏನಂದ್ರೆ ಬೇಸಿಕ್ಲಿ ನಾವೇನು ಟ್ರೈ ಮಾಡ್ತಾ ಇದೀವಿ ಕನ್ವೇ ಮಾಡಕ್ಕಂದ್ರೆ, ನೀವು ಸಿನಿಮಾನ ನಮ್ಮದು ಸಾಂಗ್ಸ್ ಎಲ್ಲ ಆಗಿರಲಿ ಟ್ರೇಲರ್ ಎಲ್ಲ ನೋಡಿ ಈ ಸಿನಿಮಾ ಹಿಂಗಿದೆ ಅಂತ ಗೆಸ್ ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಆಗಿದ್ರೆ ಅಲ್ಲೇ ಕಾನ್ಫಿಡೆನ್ಸ್ ಹೋಗ್ಬಿಡ್ಬೇಕು. ಯಾಕಂದರೆ ಹಾಡ್ಗಳು ಯಾವುದೋ ಒಂದು ಜಾನ್ರ್, ಇದು ಬೇರೆ ಸಿನಿಮಾ ಅದು ಇದು ಬೇರೆ ಸಿನಿಮಾ ಅನಿಸೋ ಅಂತ ಟ್ರೇಲರ್ ಆಗಿರಲಿ ಅಥವಾ ಸಾಂಗ್ಸು, ಸಾಂಗ್ಸ್ ಇಸ್ ಎಕ್ಸ್ಟ್ರೀಮ್ಲಿ ರೊಮ್ಯಾಂಟಿಕ್, ಅಲ್ಲಿ ಒಂಚೂರು ನಾಟ್ ಇವನ್ ಸ್ಮಾಲ್ ಬಿಟ್ ಆಫ್ ಥ್ರಿಲ್ಲರ್ ಎಲಿಮೆಂಟ್ ಆರ್ ಸೈಫೈ ಎಲಿಮೆಂಟ್ ಬರಲ್ಲ. ಹಂಗೆ ಟ್ರೇಲರ್ ನೋಡಿದ್ರೆ ಅದ್ರಲ್ಲಿ ರೊಮ್ಯಾಂಟಿಕ್ ಎಲಿಮೆಂಟ್ ಇಸ್ ವೆರಿ ಲೆಸ್. ಓಕೆ. ಇಟ್ಸ್ ಮೋರ್ ಏನು ಥ್ರಿಲ್ಲರ್, ಥ್ರಿಲ್ಲರ್ ಪ್ಲಸ್ ಸೈಫೈ ಎಲಿಮೆಂಟ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಹಾರರ್ ಎಲಿಮೆಂಟ್ ಥರ ತೋರಿಸಿ. ಸೊ ಎಲ್ಲ ಇವೆ, ಅದನ್ನು ನೀವು ಮನೇಲಿ ಕುತ್ಕೊಂಡು ಗೆಸ್ ಮಾಡೋಕ್ಕಾಗಲ್ಲ, ಸಿನಿಮಾಗೆ ಬಂದೇ ನೋಡಬೇಕು ಅಂತ ವಿ ಟ್ರೈಂಗ್ ಟು ಕನ್ವಿ. ಅದು ನನಗೆ ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ ಬಂದ್ಮೇಲೆ. ಸೊ ಸರ್, ನಿಮ್ಮ ಹಿನ್ನೆಲೆ ಏನು ಅಂತ ತಿಳ್ಕೊಬೋದಾ? ಓಕೆ. ಹಿನ್ನೆಲೆ ಮೂಲತಃ ಮೈಸೂರು ಅವನು. ಓಕೆ. ಚಿಕ್ಕದರಿಂದ ನಾನು ಆ್ಯಕ್ಚುಲಿ ಆರ್ಟಿಸ್ಟಿಕ್ ಪರ್ಸನ್, ಮೋರ್ ಟುವರ್ಡ್ಸ್ ಆರ್ಟ್. ಸೊ ಸ್ಕೆಚ್ ಮಾಡೋದು, ಹಾಡು ಹೇಳೋದು, ಕರ್ನಾಟಕ ಮ್ಯೂಸಿಕ್ ಸೇರಿಕೊಂಡೆ. ಸೊ ಕರ್ನಾಟಕ ಮ್ಯೂಸಿಕಲ್ಲಿ ಹಾಡೋದು ಆ ಥರ ಎಲ್ಲ ಇದೆ. ಸ್ಕಿಟ್ಸ್ ಬರೀತಿದ್ದೆ, ಸ್ಕಿಟ್ಸ್ ಮಾಡ್ತಿದ್ದೆ, ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. ಸೊ ಬೇಸಿಕಲಿ ಇನ್ ಟು ಆರ್ಟ್ಸ್ ಮೀಡಿಯಾ ಈ ಕಡೆಯೇ ತುಂಬ ಒಲವಿತ್ತು. ಅದಾದಮೇಲಿಂದ ಹೀರೋ ಆಗಿ ಪ್ರೇಮ ಗಿಮ ಜನದು ಅಂತ ಒಂದು ಸಿನಿಮಾ ಮಾಡಿದೆ ಲೀಡ್ ರೋಲಲ್ಲಿ. ಅದಾದಮೇಲೆ ಸಿಂಧೂರ ಅಂತ ಒಂದು ಟಿ ವಿ ಶೋ ಮಾಡಿದೆ ಒಂದು 2 ವರ್ಷ ಲೀಡ್ ಆ್ಯಕ್ಟ್ರಾಗಿ. ಅದಾದಮೇಲೆ ಎಷ್ಟೊಂದು ಪ್ರಾಜೆಕ್ಟ್ಸ್, ಸ್ಮಾಲ್ ಪ್ರಾಜೆಕ್ಟ್ಸ್, ಪ್ರೊಮೋಸ್, ಆ್ಯಡ್ಸ್ ಎಲ್ಲ ಡೈರೆಕ್ಷನ್ ಮಾಡಿದೆ. ಅದಾದಮೇಲಿಂದ 2019-20 ನನ್ನ ಡೈರೆಕ್ಷನ್ ಒಂದು ಸಿನಿಮಾ ಸ್ಟಾರ್ಟ್ ಆಗಬೇಕಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಆ್ಯಕ್ಷನ್ ಸಿನಿಮಾ, ಬಟ್ ಬಿಕಾಸ್ ಆಫ್ ಕೋವಿಡ್ ಅದನ್ನು ನಾವು ನಿಲ್ಲಿಸ್ಬೇಕಾಯಿತು. ಯಾಕಂದರೆ ಇಟ್ ವಾಸ್ ಅ ರೋಡ್ ಆ್ಯಕ್ಷನ್ ಸಿನಿಮಾ, ಕಂಪ್ಲೀಟ್ಲಿ ಔಟ್ಡೋರ್ ಶೂಟಿಂಗ್, ರೋಡ್ ಆ್ಯಕ್ಷನ್. ಸೊ ಕೋವಿಡ್ಗೂ ನಮಗೂ ಆಗಬಾರ್ದೇ ಇರೋವಂಥ ಪರಿಸ್ಥಿತಿಲಿ ಅದನ್ನು ಕೈಬಿಟ್ಟು, ಅದಾದಮೇಲಿಂದ 4 ನ್ಯಾಯಮ ಇಲ್ಲಿಂದ ಹೊರಹೊಮ್ಮಿ ಆ ಸ್ಕ್ರಿಪ್ಟ್ ಬೆಟರ್ ಆಗಿ ಇದಕ್ಕೆ ನಾವು ಟ್ರಯಲ್ ಶೂಟಿಂಗ್ ಎಲ್ಲ ಮಾಡಿದ್ದೀವಿ. ಆ್ಯಕ್ಚುಲಿ ಎಷ್ಟೊಂದು ಜನ ಸ್ಟೋರಿ ಬೋರ್ಡ್ ಮಾಡಿದ್ರೇ ದೊಡ್ಡ ವಿಷಯ ಅಂತ ಹೇಳ್ತಾರೆ. ನಾವು ಟ್ರಯಲ್ ಶೂಟ್ ಮಾಡಿ ವಿತ್ ಅದರ್ ಆ್ಯಕ್ಟರ್ಸ್, ಇವ್ರ ಜಾಗದಲ್ಲಿ ಬೇರೆ, ಸೆಕೆಂಡ್ ಲೀಡ್ ಕ್ಯಾರೆಕ್ಟರ್ಸಲ್ಲಿ ಬೇರೆ. ಸೊ ನಾನೊಬ್ಬ ಸೇಮ್ ಇಟ್ಕೊಂಡು ಟ್ರಯಲ್ ಶೂಟಿಂಗ್ ಮಾಡಿದ್ದೀವಿ. ಟ್ರಯಲ್ ಶೂಟಿಂಗ್ ಮಾಡಿ ನಮ್ಮ ಸಿನಿಮಾ ಎಂಡ್ ಕ್ರೆಡಿಟ್ಸ್, ನಾನು ಎಲ್ರಿಗೂ ಹೇಳ್ತಿರ್ತೀನಿ, ಫಸ್ಟ್ ಸೀನ್ ಮಿಸ್ ಮಾಡಬೇಡಿ, ಎಂಡ್ ಕ್ರೆಡಿಟ್ಸ್ ಆಲ್ಸೋ ಮಿಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಟ್ರಯಲ್ ಶೂಟಿಂಗ್ ಕೆಲವು ಶಾರ್ಟ್ಸ್ ಹಾಕಿದ್ದೀವಿ ಅಲ್ಲಿ. ಸೊ ಓಹ್, ಇದೇ ಸೀನ್ ಈ ಆ್ಯಕ್ಟ್ರೆಸ್ ಮಾಡಿದ್ರಾ ಅಂತ, ದಟ್ ಟ್ರಯಲ್ ಶೂಟಿಂಗಲ್ಲಿ. ಸೊ ಅದು ಕೂಡ ಇದೆ. ಅಷ್ಟೆಲ್ಲ ಮಾಡಿ ನಾವು 4 ನ್ಯಾಯಮಕ್ಕೆ ಬಂದಿತ್ತು. ಸೊ ಓವರ್ಆಲ್ ನಾನು ಆರ್ಟಿಸ್ಟಿಕ್ ಪರ್ಸನ್ ಅಂತ ಹೇಳ್ಬೋದು. ಆ್ಯಂಡ್ ಹ್ಯಾವಿಂಗ್ ಹೈ ಆಂಬಿಷನ್ಸ್, ನೋಡೋಣ ಇಲ್ಲಿ ತನಕ ಹೋಗುತ್ತೆ ಅಂತ. ಇಂಟ್ರೆಸ್ಟಿಂಗ್. ಓಕೆ. ಇನ್ನು ರಚನಾ, ನೀವು ನಾವು ಫಸ್ಟ್ ನಿಮ್ಮನ್ನು ನೋಡಿದಾಗ ಆಬ್ವಿಯಸ್ಲಿ ಡಾರ್ಲಿಂಗ್ ಕೃಷ್ಣ, ನಿಧಿ ಅವರು, ಮಿಲನಾ ಅವರು, ಸೆಕೆಂಡ್ ಮತ್ತೆ ಈಗ ರೀಸೆಂಟಾಗಿ ನೀವು ಗಣೇಶ್ ಸರ್ ಜೊತೆ, ಅದಾದಮೇಲೆ ರಿಷಬ್ ಸರ್ ಜೊತೆ,
ಅದು ಹೊಸ ಪರಿಚಯ. ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ ಯಾಕೆ? ಸಿನಿಮಾ ಆ್ಯಕ್ಚುಲಿ ನಾವು ರಿಲೀಸ್ ಮಾಡ್ತಾ ಇರೋದು ಈಗ ಅಷ್ಟೇ, ಆದರೆ ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಎಲ್ಲ 3 ವರ್ಷ ಹಿಂದೆನೆ ನಡೆದಿರೋದು. ಸೊ 3 ವರ್ಷ ಹಿಂದೆ ನನಗೆ ರಿಷಭ್ ಅವರಾಗಿರಲಿ, ಗಣೇಶ್ ಅವರಾಗಿರಲಿ, ಎಲ್ಲರೂ ಅಗೇನ್ ನಾನು ಸೆಲೆಕ್ಟ್ ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೋಡಿದ್ರೆ ಕ್ಯಾರೆಕ್ಟರ್ಸ್ ನೋಡಿ ಎಲ್ಲ ಇಟ್ಸ್ ಅ ವೆರಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಥರ ಇರುತ್ತೆ. ಇದು ರಿಷಭ್ ಅವ್ರದ್ದು ಡೆಫಿನೆಟ್ಲಿ ಎಕ್ಸ್ಟ್ರೋವರ್ಟೆಡ್ ಆಗಿತ್ತು, ಲವ್ ಮಾಕ್ಟೇಲ್ ಥರನೇ ಸ್ವಲ್ಪ ಎಕ್ಸ್ಟ್ರೋವರ್ಟೆಡ್ ಆಗಿತ್ತು, ಆ್ಯಂಡ್ ತ್ರಿಬಲ್ ರೈಡಿಂಗಲ್ಲಿ ಕೂಡ ಸ್ವಲ್ಪ ಎಕ್ಸ್ಟ್ರೋವರ್ಟೆಡ್ ಆಗಿತ್ತು. ಬಟ್ ಲವ್ 360 ಅಗೇನ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಅಂದರೆ ಸ್ವಲ್ಪ ಇದು ಏನು ಡಿಸ್ಟರ್ಬ್ಡ್ ಮೈಂಡ್ ಇರುವಂಥ ಹುಡುಗಿ, ಆ್ಯಂಡ್ ಶಿ ಡಸಂಟ್ ಇವನ್ ರಿಯಲೈಸ್ ಥರ. ಹಾಗೆ ನೋಡಿದ್ರೆ ಈಚ್ ಪಾತ್ರಗೂ ಡಿಫ್ರೆನ್ಸ್ ಇತ್ತು. ಇವಾಗ ಲವ್ ಮಾಕ್ಟೇಲಲ್ಲಿ ಲವ್ ಡವಿ ಹುಡುಗಿ, ಲವ್ ಅಂದರೆ ಹೀಗಿರುತ್ತೆ ಹಂಗಿರುತ್ತೆ, ಫೇರಿ ಟೇಲ್ ವರ್ಲ್ಡಲ್ಲಿ ಅವಳದೇ ಒಂದು ಪ್ರಪಂಚದಲ್ಲಿರುವಂಥ ಹುಡುಗಿ, ಹರಿಕತೆ ಲಗಿರಿ ಕಥೆಯಲ್ಲಿ ಅಗೇನ್ ರೌಡಿ ಥರ ಇರುವಂಥ ಹುಡುಗಿ. ಸೊ ಹಂಗೆ ನೋಡಿದ್ರೆ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಮಾನ್ಸಿ ಕ್ಯಾರೆಕ್ಟರ್ ಬಂದಾಗಲೂ ದಿಸ್ ವಾಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ನನಗೆ, ಆ್ಯಂಡ್ ನನಗೆ ಈ ಕ್ಯಾರೆಕ್ಟರ್ ಮಾಡಲೇಬೇಕು ಅಂತಿತ್ತು. ಯಾಕಂದರೆ ತುಂಬ ಕಂಫರ್ಟ್ ಫೀಲ್ ಆಗ್ತೈತಿ ಈ ಕ್ಯಾರೆಕ್ಟ್ರಲ್ಲಿ, ಸಮ್ ಅನ್ನೋನ್ ಕಂಫರ್ಟ್ ಥರ ಇತ್ತು ಈ ಕ್ಯಾರೆಕ್ಟರ್, ಎಸ್ಪೆಷಲಿ ಮಾನ್ಸಿ ಕ್ಯಾರೆಕ್ಟರ್ ಕೇಳಿದ ತಕ್ಷಣ. ತುಂಬ ಸಟಲ್ ಆಗಿರುವಂಥ ರೋಲ್, ತುಂಬ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ, ಐ ಥಿಂಕ್ ವಿತ್ ಲಿಮಿಟೆಡ್ ಎಕ್ಸ್ಪ್ರೆಷನ್ಸ್ ಏನೆಲ್ಲ ಇಮೋಷನ್ಸ್ ತೋರಿಸ್ಬೇಕು ಅದು ತೋರಿಸ್ಕೊಬಿಡ್ತಾಳೆ, ಆ್ಯಂಡ್ ಅದನ್ನು ದಟ್ ಈಸ್ ವೆರಿ ನೈಸ್, ವೆರಿ ಚಾಲೆಂಜಿಂಗ್ ಥರ ಅನಿಸ್ತು ಆ್ಯಕ್ಟಿಂಗ್ ಮಾಡುವಾಗ. ಲಿಮಿಟೆಡ್ ಎಕ್ಸ್ಪ್ರೆಷನ್ಸ್ ಇದೆ, ಯಾರಾದರೂ ಜೋರಾಗಿ ಕಚ್ಕೊಂಡು ಮಾತಾಡ್ಬೋದು, ಆ್ಯಂಡ್ ದಟ್ ಆಲ್ಸೋ ನೀಡ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್. ಐಮ್ ನಾಟ್ ಟೆಲಿಂಗ್ ಹಾರ್ಡ್ ವರ್ಕ್ ಇರಲ್ಲ ಅಂತ, ಬಟ್ ಅಟ್ ದ ಸೇಮ್ ಟೈಮ್ ಲಿಮಿಟೆಡ್ ಸಟಲ್ ಆಗಿ ಮೆಲ್ಲ ಎನರ್ಜಿ ಬಿಡೋದು, ಕಂಟ್ರೋಲ್ಡ್ ಆ್ಯಕ್ಟಿಂಗ್, ಕಂಟ್ರೋಲ್ಡ್ ಲೀವಿಂಗ್ ಆಫ್ ಎನರ್ಜಿ ಎಲ್ಲ, ಇಟ್ಸ್ ಕೈಂಡ್ ಆಫ್ ಹಾರ್ಡ್, ಆ್ಯಂಡ್ ದಟ್ ಐ ಥಿಂಕ್ ಯು ಕ್ಯಾನ್ ಸಿ ಇನ್ ದಿಸ್ ಸಿನಿಮಾ. ಇಟ್ಸ್ ಎನ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಫಾರ್ ಹರ್ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಗ್ಲಾಮರಸ್ ಟು. ಐ ಆಮ್ ಆಲ್ಸೋ ಪ್ರೌಡ್ ದ್ಯಾಟ್ ಬೇರೆ ಸಿನಿಮಾಗಳೇ ಸಬ್ಜೆಕ್ಟ್ ಬೇರೆ ಇತ್ತು, ಬಟ್ ಇವರು ಟಿಲ್ ನಾವು ಈ ರಚನಾ ಅವ್ರನ್ನ ಹೇಗೆ ತೋರಿಸ್ಬೇಕು, ಹೇಗೆ ನೋಡಬೇಕು ಅಂತ ನಮಗೆ ಆಸೆ ಇತ್ತು, ಆ ಥರ ತಾನೇ ನಾವು ತೋರಿಸ್ತೀವಿ. ಸೊ ಒನ್ ಆಫ್ ಅವರ್ ಬೆಸ್ಟ್ ಲುಕ್ಸ್ ಅಂತ ಐ ಆಮ್ ಪ್ರೌಡ್ ಇದಿರುತ್ತೆ ಅಂತ. ಸಾಂಗ್ಸಲ್ಲಿ ನೋಡಿರೋ ಥರನೇ ಕಾರ್ಸೆಟ್ಸ್ ಡ್ರೆಸ್ಸರ್ಗಳಿರ್ಬೋದು, ಅವ್ರ ಲುಕ್ ಇರ್ಬೋದು, ಪೇಸ್ಟಲ್ ಕಲರ್ಸ್ ಇರ್ಬೋದು, ಸೊ ಶಿ ವುಡ್ ಲುಕ್ ಬ್ಯೂಟಿಫುಲ್. ಆ್ಯಂಡ್ ಹರ್ ಕ್ಯಾರೆಕ್ಟರ್ ಈಸ್ ವೆರಿ ಕಾಂಪೋಸ್ಡ್, ತುಂಬ ಕಂಪೋಸ್ಡ್ ಆ್ಯಂಡ್ ತುಂಬ ತಾಳ್ಮೆಯಿಂದ ಇರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಟು ಬ್ರೇಕ್ ದ ಐಸ್, ಇವ್ರಿಗೆ ತುಂಬ ಕ್ಲೋಸ್ ಆಗಿರೋ ಕ್ಯಾರೆಕ್ಟರ್, ರಿಯಲ್ ಕ್ಯಾರೆಕ್ಟರ್ಗೆ ತುಂಬ ಕ್ಲೋಸ್ ಆಗಿರೋ ಕ್ಯಾರೆಕ್ಟ್ರೇ ಮಾನ್ಸಿ. ಆ ಹೆಸರಲ್ಲಿ ಮಾನ್ಸಿ ಅಂತ ಹೇಳಿದ ತಕ್ಷಣ ಒಂದು ಸೂದಿಂಗ್ ಫೀಲ್ ಬರ್ತಲ್ಲ, ಶಿ ಇಸ್ ಸೇಮ್ ಥಿಂಗ್ ಇನ್ ರಿಯಲ್ ಲೈಫ್ ಟು. ರಿಯಲ್ ಲೈಫಲ್ಲೂ ಕಾಮ್ ಆಗಿರ್ತಾರೆ, ಶಿ ಈಸ್ ಆ್ಯಕ್ಚುಲಿ ವೆರಿ ಕಾಮ್, ವೆರಿ ಕಾಮ್, ಕಾಮ್ಕ್ಕಿಂತ ಕಾಂಪೋಸ್ಡ್, ಬ್ಯಾಲೆನ್ಸ್ ಅಲ್ಲಿ ಇರ್ತಾರೆ. ಸರ್, ಇನ್ನು ನಿಮಗೆ ನಿಜವಾಗ್ಲೂ ದೊಡ್ಡ ಚಾಲೆಂಜಿಂಗ್ ಯಾಕೆಂತಂದ್ರೆ ಆಕ್ಟ್ ಮಾಡೋದು ಅದರದೇ ಒಂದು ತಲೆನೋವು ಇರುತ್ತೆ, ಅದ್ರ ಜೊತೆಗೆ ಡೈರೆಕ್ಷನ್, ಇದನ್ನ ಬ್ಯಾಲೆನ್ಸ್ ಮಾಡೋದು ನಿಜವಾಗ್ಲೂ ಕಷ್ಟ ಸರ್ ನಮಗೆ ಅನ್ಸೋದು. ಆ ಚಾಲೆಂಜ್ನ ನೀವು ಹೇಗೆ ತಗೊಂಡ್ರಿ ಆ್ಯಂಡ್ ಅದನ್ನು ಹೇಗೆ ನೀವು ನಿಭಾಯಿಸ್ಕೊಂಡು ಹೋದ್ರಿ ಅಂತ ಹೇಳಿ. ಓಕೆ, ನಾನು ನಿಮ್ಗೆ ಹೇಳ್ತಿದ್ದಲ್ಲ ಮುಂಚೆನೆ, ನಾನು ಅಗೇನ್ ಐ ಟಿ ವರ್ಲ್ಡಿಂದ ಬಂದಿದ್ದು, ಸೊ ಟಿ ಸಿ ಎಸ್ ಇನ್ಫೋಸಿಸಲ್ಲಿ ಕೆಲಸ ಮಾಡಿ ಆಮೇಲೆ ಇದಕ್ಕೆ ಬಂದಿದ್ದು. ಸೊ ಅಲ್ಲೂ ಇನ್ಫೋಸಿಸ್ ಮೈಸೂರಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾನೇ ನೋಡ್ಕೋತಿದ್ದೆ, ಮೇಜರ್ ಆಫ್ ಇಟ್ ಸಿಂಗಿಂಗ್, ಸ್ಕಿಟ್, ಡ್ರಾಮಾ, ಆ್ಯಂಕರಿಂಗ್ ಎಲ್ಲ ಎಷ್ಟೊಂದು ಫೀಲ್ಡ್ಸ್ಗಳನ್ನ ನೋಡ್ಕೋತಿದ್ದೆ. ಯಾರು ಮಾಡಿಲ್ಲ ಅನ್ಸುತ್ತೆ, ನಾನು ಹಾಕೊಂಡು ಹೋಗ್ಬಿಟ್ಟು ಕ್ವಶನ್ಸ್. ಸೊ ಅಂದರೆ ಕಲ್ಚರಲ್ ಫಂಕ್ಷನ್ಸ್ ಎಲ್ಲ ನೋಡ್ಕೋತಿದ್ವಿ ಕಂಪ್ಲೀಟ್ ಆಗಿ, ಓವರ್ಆಲ್ ಆಗಿ ನಾವೇ ಬರೆಯೋದು, ನಾವೇ ಶೂಟ್ ಮಾಡೋದು, ನಾವೇ ಎಡಿಟ್ ಮಾಡೋದು. ನಿಮ್ಗೆ ಗೊತ್ತಲ್ಲ ಕಂಪ್ಲೀಟ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರೋಲ್ ಡಿವಿಷನ್ ಇರಲ್ಲ. ಕರೆಕ್ಟ್. ಅಲ್ಲೊಂಥರ ಸ್ಟಾರ್ಟರ್ ಕಂಪ್ನೀಲಿ ಕೆಲಸ ಮಾಡ್ದಂಗೆ ಎಲ್ಲ ಕೆಲಸ ನಾವೇ ಮಾಡ್ತೀವಲ್ಲ ಆ ಥರ. ಸೊ ಆ ಥರದ ಎಕ್ಸ್ಪೀರಿಯೆನ್ಸ್ ತುಂಬ ಇತ್ತು, ಅದು ತುಂಬ ಹೆಲ್ಪ್ ಮಾಡ್ತು. ಬಟ್ ಆ್ಯಕ್ಟಿಂಗಿಗೆ ಬಂದಾಗ ಐ ಥಿಂಕ್ ಐ ಫೋಕಸ್ಡ್ ಆನ್ ಆ್ಯಕ್ಟಿಂಗ್, ಆ ಕ್ಯಾರೆಕ್ಟರ್ ನನಗೇನು ಬೇಕಿತ್ತು ಆಸ್ ಅ ರೈಟರ್ ನನಗೆ ಗೊತ್ತಿತ್ತು. ಸೊ ಐ ಥಿಂಕ್ ನಾನು ಅದಕ್ಕೆ ಒಂದು ನ್ಯಾಯ ದೊರಕಿಸ್ತೀನಿ ಅಂತ ಅದು ಜನ ಹೇಳಬೇಕು. ಡೈರೆಕ್ಷನ್ ಆಲ್ಸೋ, ಡೈರೆಕ್ಷನ್ ಈಸ್ ಇನ್ ಮೈ ಬ್ಲಡ್. ಸೊ ಕತೆ ಹೇಳಬೇಕು, ಜನಕ್ಕೆ ಥ್ರಿಲ್ ಮಾಡಿಸ್ಬೇಕು, ಅವ್ರು ಆಚೆ ಬಂದು ಈ ಫೀಲಲ್ಲಿ ಹೋಗಬೇಕು. ಒಂದೊಂದು ಸೀನ್ಗೂ ಜನಕ್ಕೆ ಇಲ್ಲಿ ಅಲ್ಲಿ ಏನೋ ಒಂದು ಸೀನ್ ನಡೀತಿದ್ರೆ ಇಲ್ಲಿ ಅವ್ರಿಗೇನು ಫೀಲ್ ಆಗ್ತಿರುತ್ತೆ ಅಂತ ಒಂದು ಅನಾಲಿಸಿಸ್ ತುಂಬ ಮಾಡ್ತಿರ್ತೀನಿ ನಾನು. ಸೊ ಅದು ತುಂಬ ಚಾಲೆಂಜಿಂಗ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತೀನಿ. ಸೊ ಇದರಲ್ಲಿ ಕೂಡ ಆ ಥರ ತುಂಬ ಯೋಚನೆ ಮಾಡಿ ಮಾಡಿರುವಂಥ ಸಿನಿಮಾ. ಸೊ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಬೋತ್ ಐ ಕುಡ್ ಹ್ಯಾಂಡಲ್ ವೆಲ್. ಅಲ್ಲ, ಯೂಶ್ವಲಿ ಒಂದು ಸಿನಿಮಾ ಅಂತಂದರೆ ಓಕೆ ಕಮರ್ಷಿಯಲ್ ಎಲಿಮೆಂಟ್ಸ್ ಓಕೆ, ಅದ್ರ ಜೊತೆಗೆ ಒಂದು ಜಾನರ್ ಅಂತ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ಸುಮಾರು ಜಾನರ್ಗಳಿದೆ, ಆ ಜಾನರ್ಗೆ ಹೆಸರು ಇಡೋಕ್ಕೆ ಆಗಲ್ಲ ಯಾಕಂದರೆ ಎಲ್ಲ ಜಾನರ್ ಇರೋದ್ರಿಂದ ಒಂದು ಇದಿಲ್ಲಿ ಸ್ಪೆಷಲ್ ಅಂತ ಕಾಣುತ್ತೆ. ಇಲ್ಲ, ಒಂದೇ ಒಂದು ವರ್ಡ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಥ್ರಿಲ್ಲರ್. ಈ ಸಿನಿಮಾಗೆ ಬಂದರೆ ಒಳ್ಳೆ ಸಿನಿಮ್ಯಾಟಿಕ್
ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗುತ್ತೆ. ಸೊ ಇಟ್ಸ್ ಅ ಥ್ರಿಲ್ಲರ್ ಅದ್ರ ಜೊತೆ ರೊಮ್ಯಾಂಟಿಕ್. ಎಸ್, ಸೊ ನಿಮ್ಗೆ ಎಲ್ಲೂ ಬೋರ್ ಅನ್ಸಲ್ಲ, ಬಿಕಾಸ್ ಇಷ್ಟೆಲ್ಲ ಜಾನ್ರಾಸ್ ಇವೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್ ಎಲ್ಲೂ ಬೋರ್ ಅನ್ಸೋದೇ ಇಲ್ಲ. ಹಾಗೆ ಅಷ್ಟು ಎಂಟರ್ಟೈನ್ ಮಾಡುವಂಥ ಸಿನಿಮಾ, ಪ್ಲಸ್ ಮಧ್ಯೆ ಮಧ್ಯದಲ್ಲಿ ನಿಮಗೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಸಿನಿಮಾ ಅಂದರೆ ಸೀಟ್ ಲೈಕ್ ಸೀಟ್ ಎಜ್ ಅಲ್ಲಿ ಕೂತು ನೋಡುವಂಥ ಸಿನಿಮಾ ಇದು. ಓಕೆ, ಅಲ್ಲ ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳಿದ್ರಿ, ನಿಮ್ಮನ್ನು ನೋಡಿ ಯಾರು ಓಡೋಗಲ್ಲ ತಾನೇ ಆಮೇಲೆ? ಅದು ನೀವೇ ನೋಡ್ಬೇಕಾಗುತ್ತೆ. ಅಲ್ಲ ನಾನು ಅದು ಇಂಡೈರೆಕ್ಟ್ ಆಗಿ ಕೇಳಿದೆ, ನೀವು ಆನ್ಸರ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ನಿಮ್ಮಲ್ಲಿ ದೆವ್ವ ಬರುತ್ತಾ ಹೇಗೆ ಏನು ಕತೆ ಅಂತ ಹೇಳಿ. ಇಲ್ಲ ಮತ್ತೆ ಸ್ಟೋರಿನೇ ಹೇಳ್ಬಿಡ್ತೀನಿ ಬನ್ನಿ. ಏನೋ ಸ್ವಲ್ಪ ನ್ಯಾಚುರಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾ, ಸೊ ಒಂಥರ ಮೈ ಮೇಲೆ ದೆವ್ವ ಬರುತ್ತೆ ಆ ಟೈಪ್ಸ್ ಕಾನ್ಸೆಪ್ಟ್ ಅಲ್ಲ, ಸ್ವಲ್ಪ ಸೈಂಟಿಫಿಕ್ ವೇಲಿ ಹೋಗಿದ್ದೀವಿ. ಇವಾಗ ಆ್ಯಕ್ಚುಲಿ ಯಾರಿಗೂ ಹೇಳ್ತಿದ್ದೆ ನಾನು, ನನಗೆ ಒನ್ ಆಫ್ ದಿ ಪಾಪ ಕಮರ್ಷಿಯಲಿ ಸ್ವಲ್ಪ ಇಷ್ಟ ಇದ್ದಿದ್ದ ಡೈರೆಕ್ಟರ್ ಒಬ್ರು ತಮಿಳ್ ಡೈರೆಕ್ಟರ್ ಶಂಕರ್. ಅವ್ರದ್ದು ಅನ್ನಿಯನ್ ಸಿನಿಮಾ ನೀವು ನೋಡಿದರೆ ಅಪರಿಚಿತ್ ಅಂತ ಹಿಂದಿಲ್ಲೇನೋ ಅಂತ ಅನ್ಸುತ್ತೆ. ಅದರಲ್ಲಿ ಏನಂತಾರೆ ಬೈಪೋಲಾರ್ ಡಿಸಾರ್ಡರ್ ಅಥವಾ ಆ ಥರ ಏನಾದರೂ ಇದ್ದರೆ ಸ್ಕಿಜೋಫ್ರೀನಿಯಾ ಹಿಡಿದು ಏನೇ ಇದ್ರು ಕ್ಯಾರೆಕ್ಟರ್ ಚೇಂಜ್ ಆದ ತಕ್ಷಣ ಹಾರ್ಕೊಂಡು ಹೋಗಿ ಬಾತ್ರೂಮ್ ಡೋರೆಲ್ಲ ಹೊಡ್ಕೊಂಡು ಹೋಗಿ ಕಮೋಡಲ್ ಮೇಲೆ ಬೀಳೋದು, ಗ್ಲಾಸ್ ಹೊಡ್ಕೊಂಡು ಹೋಗಿ ಬೀಳೋದು ಆ ಥರ ಎಲ್ಲ ಇದೆ ವಿಕ್ರಮ್ ಅವ್ರದ್ದು. ಬಟ್ ರಿಯಲ್ ಲೈಫಲ್ಲಿ ಆ ಥರ ಆಗಲ್ಲ. ಇಟ್ಸ್ ಲೈಕ್ ಎ ಮೂಡ್ ಸ್ವಿಂಗ್ ಬಟ್ ಅ ಸ್ಟ್ರಾಂಗರ್ ವೇ. ಕರೆಕ್ಟ್. ಸೊ ದ್ಯಾಟ್ ಈಸ್ ಮೋರ್ ಸೈಂಟಿಫಿಕ್ ಆ್ಯಂಡ್ ಸಾಫ್ಟರ್ ವರ್ಷನ್ ಅಲ್ಲ. ಆ ಥರ ನಮ್ಮದು ಸ್ವಲ್ಪ ಜಾಸ್ತಿ ಸೈಂಟಿಫಿಕ್, ಜಾಸ್ತಿ ನ್ಯಾಚುರಲ್ ಇದಕ್ಕೆ ಟ್ರೈ ಮಾಡಿದ್ದೀವಿ. ಯಾಕಂದರೆ ನಾವು ತುಂಬ ಸಿನಿಮಾಗಳಿಗೆ ಬೈತಿರ್ತೀವಿ, ಓ ಬರೀ ಆ್ಯಕ್ಷನ್ ಹೊಡೆದ್ರೆ ಅಲ್ಲಿ ತನಕ ಹಾರೋಗ್ತಾರಂತೆ, ಅಥವಾ ಈ ಐಟಮ್ ಸಾಂಗ್ ಏನಕ್ಕೆ ಬೇಕಿತ್ತು, ಅಥವಾ ಯಾಕೇನು ಮಲಯಾಳಂ ಸಿನಿಮಾ ಹತ್ರ ನ್ಯಾಚುರಲಿ ಸಿನಿಮಾ ಮಾಡಲ್ಲ, ಯಾಕೆ ಅಷ್ಟು ತುಂಬ ಹೊಗಳ್ತೀವಿ, ಅದನ್ನು ಇಲ್ಲಿ ತಂದು ರಿಮೇಕ್ ಎಲ್ಲ ಮಾಡ್ತೀವಿ ಎಷ್ಟೊಂದು ಸಿನಿಮಾಗಳನ್ನ. ಸೊ ಆ ಥರದ್ದೊಂದು ಸಿನಿಮಾ ನಮ್ಮಲ್ಲೇ ಬಂದರೆ ಪ್ರಾಬ್ಲಿ ಆಚೆ ಕಡೆಯವ್ರು ರಿಮೇಕ್ ಮಾಡಲಿ, ನಮಗೆ ಆ ಥರ ಬೇಡಿಕೆಗಳು ಬರಲಿ ಅಂತ ನಮ್ಮ ಆಸೆ. ಓಕೆ, ಎಲ್ಲ ಓಕೆ. ವಂಶಿಕ ಇದ್ದಾರೆ ಅಂತ ಕಾಣುತ್ತೆ, ಇದು ಯಾಕೆ ಅಂತ ಹೇಳಿ, ಅವರಿಂದ ಏನಾದ್ರು ಟ್ವಿಸ್ಟ್ ಗಿಸ್ಟ್ ಇದೆಯಾ, ಏನು ಕತೆ? ವಂಶಿಕ ಫಸ್ಟ್ ಆಫ್ ಆಲ್ ಗ್ರೇಟ್ ಪರ್ಫಾರ್ಮರ್, ಆ ಮಗುಗೆ ನಾವೇ ಫ್ಯಾನ್, ನಾನೇ ಫ್ಯಾನ್, ಎಲ್ಲರೂ ಫ್ಯಾನ್ ಆಗ್ಬಿಟ್ಟಿದ್ರು ಅವ್ರ ಮಾತಿಗೆನೆ. ಸೊ ಶೂಟಿಂಗ್ ಮಾಡಿದ ದಿನಗಳಲ್ಲೂ ವಂಶಿಕ ನನ್ನ ಮೇಲೆ ಹಿಂಗೆ ಹಾರಿ ಕುತ್ಕೊಂಡು ಆಟ ಆಡ್ಕೊಂಡೇ ಶೂಟ್ ಮಾಡಿದ್ದು. ಶಿ ಇಸ್ ದ್ಯಾಟ್ ಲೈವ್ಲಿ, ಆಸಮ್ ಕಿಡ್ ಆ್ಯಕ್ಚುಲಿ. ಈವನ್ ದ ಹರ್ ಪೇರೆಂಟ್ಸ್ ಮಾಸ್ಟರ್ ಆನಂದ್ ಸರ್ ಮತ್ತು ಯಶಸ್ವಿನಿ ಅವರು ಕೂಡ ತುಂಬ ಸಪೋರ್ಟಿವ್ ಆ್ಯಂಡ್ ಫ್ರೆಂಡ್ಲಿ, ವೆರಿ ಫ್ರೆಂಡ್ಲಿ, ತುಂಬ ಸಪೋರ್ಟಿವ್. ಅವರು ಯಾವುದಾದ್ರೂ ಒಂದು ಸಿನಿಮಾದಲ್ಲಿ ಬರ್ತಿದ್ದಾಳೆ ಮಗಳು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ಪಾತ್ರ ಯಾವ ಥರ ಇರಬೇಕು, ಯಾವ ಥರ ತರಬೇಕು, 5 ಸೆಕೆಂಡ್ ಬರಲಿ ಅದಕ್ಕೊಂದು ಇಂಪಾರ್ಟೆನ್ಸ್ ಇರಬೇಕು, 5 ಗಂಟೆ ಬರಲಿ ಅದಕ್ಕೇನು ಇಲ್ಲದೆ 5 ಗಂಟೆ ಬರೋದಕ್ಕೂ ಏನೋ ಇದ್ದು 5 ಸೆಕೆಂಡ್ ಬರೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ. ಸೊ ಡ್ಯೂರೇಷನ್ಕಿಂತ ಅವ್ರಿಗೆ ಒಂದು ವ್ಯಕ್ತಿ ಒಂದು ಇಂಪಾರ್ಟೆನ್ಸ್ ಇರಬೇಕು, ಪ್ರಾಮುಖ್ಯತೆ ಇರಬೇಕು. ಏನಂತಾರೆ ನಮ್ಮ ಮಗಳು ಇದ್ರಲ್ಲಿ ಮಾಡಿದ್ರೆ ನಮ್ಗೆ ಖುಷಿ ಆಗಬೇಕು, ಆ ಥರದ್ದೊಂದು ನೋಡಬೇಕು ಅಂತ ಫೀಲಿಂಗ್ ಇರುತ್ತಲ್ಲ. ಸೊ ಅದು ಅವ್ರಿಗೆ ಬಂತು ಮಾಸ್ಟರ್ ಆನಂದ್ ಸರ್ಗೆ, ಅದಕ್ಕೋಸ್ಕರನೇ ಖುಷಿಯಿಂದ ಒಪ್ಕೊಂಡ್ರು ಈ ಸಿನಿಮಾನ. ಆ್ಯಂಡ್ ವಿ ಆರ್ ಪ್ರೌಡ್ ದ್ಯಾಟ್ ವಂಶಿಕಾದು ಮೊದಲನೇ ಸಿನಿಮಾ. ಸೊ ವಂಶಿಕಾನ ಯಾರು ಟಿ ವಿಲಿ ನೋಡಿ ಇಷ್ಟಪಟ್ಟಿದ್ದೀರಾ, ತುಂಬ ತಬ್ಬಿ ಮುದ್ದಾಡಿದ್ದೀರಾ, ಈ ಸಿನಿಮಾ ವಂಶಿಕಾದು ಏನಂತಾರೆ ಬೆಳ್ಳಿ ಪರದೆ ಮೇಲೆ ಮೊದಲನೇ ಸಿನಿಮಾ, ಮೊಟ್ಟ ಮೊದಲನೇ ಸಿನಿಮಾ. ಸೊ ಅವ್ಳಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ವಂಶಿಕಾ ಇಸ್ ಪಾರ್ಟ್ ಆಫ್ ದಿಸ್. ವೆರಿ ಸ್ವೀಟ್, ಸೆಟಲ್ ಇದ್ದಾರೆ ಸ್ವೀಟ್ ಸೆಟಲ್ ಇದ್ದಾಗೆಲ್ಲ ಅವರು ಕೆಲಸ ಬಂದಾಗೆಲ್ಲ ಶಿಲ್ ಬಿ ಲೈಕ್ ಸೀರಿಯಸ್ ವೆನ್ ಶಾರ್ಟ್ ರೆಡಿ ಇದ್ದಾಗಂತೆಲ್ಲ ಸೀನ್, ಇಲ್ಲಾಂದರೆ ಬಂದುಬಿಟ್ಟು ಹಿಂಗೆ ಮಾಡೋದು, ಹಿಂಗೆ ಎತ್ಕೋ ಥರ, ಅಯ್ಯೋ ಬಾಬಾ ಬಾ ಅಂತ ನಾವು ಅನ್ಕೊಳ್ಳೋದು. ಎಷ್ಟು ಸೋ ಸ್ವೀಟ್, ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಿಂಗಲ್ ಆಗ್ತಾಳೆ ಅಂದರೆ ವೆರಿ ವೆರಿ ಸ್ವೀಟ್ ಗರ್ಲ್. ಅವ್ರು ಹೇಳಿದಾಗೆ ರೋಲಿಂಗ್ ಅಂತ ರೋಲ್ ಆ್ಯಕ್ಷನ್ಕ್ಕಿಂತ ಮುಂಚೆನೆ ರೋಲ್ ಸೌಂಡ್ಗೇನೆ ಶಿಲ್ ಬಿ ಲೈಕ್ ಪ್ರೊಫೆಷನಲ್ ಆ್ಯಕ್ಟರ್, ಪರ್ಫೆಕ್ಟ್ ಪ್ರೊಫೆಷನಲ್ ಆ್ಯಕ್ಟರ್. ಕಟ್ ಅಂದ ತಕ್ಷಣ ಓಕೆ ಅಂದ್ಬಿಟ್ಟು ಶಿಲ್ ಬಿಕಮ್ಸ್ ಎ ಕಿಡ್. ನೋಡಿ ಆ ಚಿಕ್ಕ ಏಜ್ಗೇನೆ ಎಷ್ಟು ಪ್ರೊಫೆಷನಲ್ ಆಗಿರೋದು. ಸೊ ಏನು ನಿಮಗೆ ಈ ಸಿನಿಮಾ ಇಷ್ಟು ಸ್ಪೆಷಲ್ ಆಗುತ್ತೆ ಅಂತ ಹೇಳಿ, ಯಾಕಂದ್ರೆ ನೀವು ಮಾಡಿರುವಂತ ಅಷ್ಟು ಸಿನಿಮಾ ಕೂಡ ನಿಮಗೆ ಸ್ಪೆಷಲ್ ಲಿಸ್ಟ್ನಲ್ಲಿ ಈ ಸಿನಿಮಾ ಯಾಕೆ ನಿಮ್ಗೆ ಸ್ಪೆಷಲ್ ಆಗುತ್ತೆ ಅಂತ ಹೇಳಿ. ಜನ ನನ್ನ ಡಿಫ್ರೆಂಟ್ ತುಂಬ ಡಿಫ್ರೆಂಟ್ ಆಗಿ ನೋಡ್ತಾರೆ. ಸಟಲ್ ಅಂತ ಹೇಳಿದ ತಕ್ಷಣ ಐ ಥಿಂಕ್ ನನ್ನನ್ನೇ ನೋಡಲ್ಲ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ರೇನೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬರ್ಬೋದು ಜನಕ್ಕೆ. ಸೊ ಅದೊಂದು ಅದನ್ನ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ನಂಗೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಇದಕ್ಕೆ ತುಂಬ ಹಾರ್ಡ್ ವರ್ಕ್ ಹಾಕಿದ್ದೀನಿ, ಬಿಕಾಸ್ ಸಟಲ್ ಆ್ಯಕ್ಟಿಂಗ್ಗೆ ತುಂಬ ಡಿಫ್ರೆಂಟ್ ವೇ ಆಫ್ ಆ್ಯಕ್ಟಿಂಗೇ ಇರುತ್ತೆ. ಸೊ ಅದಕ್ಕೂ ತುಂಬ ಹಾರ್ಡ್ ವರ್ಕ್ ಹಾಕಿದ್ದೀನಿ, ನೋಡ್ಬೇಕು ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ಸಟಲ್ ಆ್ಯಂಡ್ ಕಂಪೋಸ್ಡ್ ಆ್ಯಕ್ಟಿಂಗ್ ಜೊತೆಗೆ ತುಂಬ
ಬೇರೆ ರೀತಿ ಎಫರ್ಟ್ಸು ತುಂಬ ಹಾಕಿದ್ದಾರೆ. ಇಟ್ಸ್ ಲೈಕ್ ಲಾಟ್ ಆಫ್ ಟ್ರಾವೆಲ್, ತುಂಬ ದೂರ ದೂರ ಜಾಗಕ್ಕೆ ಟ್ರಾವೆಲ್ ಇರ್ಬೋದು, ಟು ಆ್ಯಂಡ್ ಫ್ರೋ ಮಾಡಬೇಕು, ಒಂದೇ ದಿವಸ ಅಲ್ಲಿಗೆ ಹೋಗಬೇಕು, ಹನ್ನೆರಡು ಗಂಟೆ ಟ್ರಾವೆಲ್ ಮಾಡೋದು ಮತ್ತೆ ವಾಪಸ್ ಬರೋದು. ನೆಸೆಸಿಟಿ ಇದ್ದಾಗ ನಾವು ಕೇಳಿಲ್ಲ ಅಂದ್ರೂ ಅವರು ಅವ್ರ ಡೆಡಿಕೇಶನ್ ಜಾಸ್ತಿ ತೋರಿಸಿ ಹೆಲ್ಪ್ ಮಾಡಿದ್ದಾರೆ. ಸೊ ದಟ್ ಈಸ್ ಅನ್ ಎಕ್ಸ್ಟ್ರಾ ಎಫರ್ಟ್. ಅದನ್ನ ನಾವೇನು ಅದಕ್ಕೊಂದು ಎಕ್ಸ್ಟ್ರಾ ತೊಗೊಳ್ಳಿ 5 ಲಕ್ಷ ಎಕ್ಸ್ಟ್ರಾ ಅಂತ ಯಾರು ಕೊಡಲ್ಲ, ಪ್ರೊಡ್ಯೂಸರ್ನು ಕೊಡಲ್ಲ. ಬಟ್ ಅದು ಆರ್ಟಿಸ್ಟ್ ಕಡೆಯಿಂದ ಬಂದರೆ ನಮಗೊಂದು ಶಕ್ತಿ ಸಿಗುತ್ತೆ, ಓ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ, ಇವರು ಸಪೋರ್ಟ್ ಮಾಡ್ತಾರೆ, ಒಂದು ಪ್ರೀತಿ ಬರುತ್ತೆ ನಮಗೂ. ಸೊ ಆ ಸಪೋರ್ಟು ರಚನಾ ತುಂಬ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಶೂಟ್ ಮಾಡಿದ್ದು ಲೊಕೇಶನ್ಸಲ್ಲಿ ಊಟಿಲೆಲ್ಲ ಶೂಟ್ ಮಾಡಿದ್ದೀವಿ ವಿತ್ ಅದು ಡಿಸೆಂಬರಲ್ಲಿ 0-5 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೈಟ್ 2:00-3:00 ಥಿನ್ ಬಟ್ಟೆಗಳನ್ನ ಹಾಕ್ಕೊಂಡು ಇವರೆಲ್ಲ ಐ ಟೆಲ್ ಯು ಏನಾಯ್ತು ಅಂತ, ಇವರೆಲ್ಲ ಹಿಂಗೆ ಫುಲ್ ಪ್ಯಾಂಟ್ಸ್ ಜೀನ್ಸ್ ಹಾಕೊಳ್ತಿದ್ವಿ, ಫುಲ್ ಪ್ಯಾಂಟ್ಸ್ ಬೂಟ್ಸ್ ಇಲ್ಲೋರ್ಗು ಹಾಕೋತಾರೆ, ಇಲ್ಲೋರ್ಗು ಬೂಟ್ಸ್, ಇದು ಟಾಪ್ ಟಾಪ್ ಮೇಲೆ ಏನು ಲೆದರ್ ಜಾಕೆಟ್ ಅಲ್ಲ ಬ್ರೌನ್ದು ಇಲ್ಲ ಅದು ಯಾವ್ದಿರ್ಲಿಲ್ಲ, ಬರೀ ನಂದು ಸಿನ್ ಶರ್ಟ್ ಹೌದು ಇಲ್ಲ ಇತ್ತು, ಲೆದರ್ ಜಾಕೆಟ್ ವಾಸ್ ದೇರ್ ಇನ್ ಒನ್ ಆಫ್ ದ ಸೀನ್ಸ್ ಇತ್ತು. ಆ್ಯಂಡ್ ನನಗೆ ಟಿಶ್ಯೂ ಥರ ಇತ್ತು ಸಣ್ಣ ಬಟ್ಟೆ, ಓನ್ಲಿ ಸೋ ಮಚ್, ಆ್ಯಂಡ್ ಇಟ್ಸ್ ಲೈಕ್ ಅ ಟ್ಯೂಬ್ ಟಾಪ್. ಓಕೆ, ಲೈಕ್ ಶೀಸ್ ಸ್ವಲ್ಪ ಇದು ಪಾರ್ಟಿಗೆ ರೆಡಿ ಆಗೋ ಥರ ಹುಡುಗಿ. ಸೊ ಆ ಥರ ರೆಡಿ ಆಗಿದ್ದಾಳೆ, ಚಳಿ ಎಷ್ಟಿತ್ತು ಅಂದರೆ ಆ ಗಾಡಿ. ಆ್ಯಂಡ್ ವಿ ಆರ್ ಆನ್ ಟಾಪ್ ಆಫ್ ಅ ಮೌಂಟೇನ್ ಥರ ಇದೆ, ಹಿಲ್ ಟಾಪ್ ಆಫ್ ಅ ಹಿಲ್, ಹಿಲ್ ಟಾಪ್, ಮರ ಗಿಡಗಳು ಕಮ್ಮಿ ಇವೆ ಇದ್ರ ಹತ್ರ ಜಾಗದಲ್ಲಿ, ಗಾಳಿ ಎಷ್ಟು ಜೋರು ಬರ್ಬೋದು ಫಸ್ಟ್ ಆಫ್ ಆಲ್ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಕೋಲ್ಡ್ ವಿಂಡ್ಸ್ ಅಟ್ ಕೋಲ್ಡ್ ನೈಟ್. ಸೊ ಹೆಂಗಿತ್ತಂದ್ರೆ ಲಿಟ್ರಲಿ ಕೈ ಹಿಂಗೆ ಮಾಡೋಕ್ಕಾಗ್ತಿ, ತಿನ್ಬೇಕಂದ್ರೂ ಕೈ ಹಿಂಗೆ ಮಾಡೋಕ್ಕಾಗ್ತಾ ಇದ್ದಿಲ್ಲ. ರೂಮ್ಗೆ ಹೋಗಿ ಮಲ್ಕೊಂಡ್ರೆ ಯೂಶ್ವಲಿ ಕಂಬಳಿ ಹಚ್ಕೊಂಡ್ರೆ ಯಾಕೆ ಬೆಚ್ಚಗಾಗೋದು, ನಮ್ಮ ಬಾಡಿ ಹೀಟ್ ಸರ್ಕ್ಯುಲೇಟ್ ಆದ್ರೆ 3 hours ಆಯ್ತು ಬಾಡಿ ಹೀಟ್ ಸರ್ಕ್ಯುಲೇಟ್ ಆಗ್ತಾ ಇಲ್ಲ, ಇನ್ನು ತಣ್ಣಗೆ ಇದೆ. ಓಕೆ, ಅಷ್ಟು ಫ್ರೀಸ್ ಆಗಿದೆ, ಅಷ್ಟು ಕೋಲ್ಡ್ ಆಗೋಗ್ಬಿಟ್ಟಿದೆ ಬಾಡಿ. ಸೊ ಇಟ್ ವಾಸ್ ಟಫ್ ಟೈಮ್, ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಓವರ್ ಟೈಮ್ ಐ ಗಾಟ್ ಯೂಸ್ಡ್ ಇಟ್. ನೀವು ನೋಡ್ಬೇಕಾಗಿತ್ತು ಕ್ಯಾಮ್ರಾಮನ್ ಎಲ್ಲ 3-4 ಬ್ಲಾಂಕೆಟ್ ಹಿಂಗೆ ಹಾಕೊಂಡು ಆ ರೆಡಿ ಇರೋರೇ. ಯಶಸ್ವಿನಿ ಕೂಡ ಹಂಗೆ, ಯಶಸ್ವಿನಿ ಇಸ್ ಮೋರ್ ಥಿನ್ನರ್ ದನ್ ಮಿ, ಅವ್ರಿಗೆ ಕೊಬ್ಬುನೇ ಇಲ್ಲ ಬಾಡಿಯಲ್ಲಿ, ನೋ ಫ್ಯಾಟ್ ಅಟ್ ಆಲ್ ಇನ್ ಹರ್ ಬಾಡಿ. ಶೇಮಿಂಗ್ ತರ ಅನ್ನಿಸ್ಬೋದು ಬಟ್ ಬಹಳ ಬಟ್ ಐ ಆಮ್ ಟೆಲ್ಲಿಂಗ್ ಇನ್ ಸಪೋರ್ಟಿವ್ ವೇ, ಫ್ಯಾಟ್ ಇದ್ದಿಲ್ಲ. ಸೊ ಶೀ ವುಡ್ ಬಿ ಫ್ರೀಸಿಂಗ್ ಇವನ್ ಟು ಡೆತ್. ಅವ್ರು ಜಾಸ್ತಿ ಕೋಲ್ಡ್ ಆಗುತ್ತೆ ಆ್ಯಕ್ಚುಲಿ. ಹೌದು, ಸೊ ತುಂಬ ಅವರೂ ತುಂಬ ಸಪೋರ್ಟ್ ಮಾಡಿ ಕಷ್ಟಪಟ್ಟಿದ್ದಾರೆ. ಇದರಲ್ಲಿ ಟೇಕಿಂಗ್ ಅ ಮೊಮೆಂಟ್ ಟು ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಈವನ್ ಲೈಟ್ಮೆನ್ ಅವ್ರಿಗೆ. ಅವ್ರು ಎಷ್ಟೊಂದು ಜನ ವಿತೌಟ್ ಸ್ವೆಟರ್ಸ್ ಜಾಕೆಟ್ಸ್ ಎಷ್ಟೊಂದು ಜನ ಬಂದಿದ್ರು, ಓಕೆ ಊಟಿ ನಾರ್ಮಲ್ ಓಕೆ ನಮ್ಗೆ ನಡೆಯುತ್ತೆ ಅಂತ. ಸೊ ನಾವು ವೀಸ್ ಟು ಗೋ ಆ್ಯಂಡ್ ಬೈ, ಏನೇನಾಗುತ್ತೆ ಅವ್ರಿಗೆಲ್ಲ ಕೊಡ್ಸೋಣ ಅಂತ. ಯಾಕೆಂದರೆ ನೈಟ್ ಎಲ್ಲೆಲ್ಲೋ ಮ್ಯಾಡಮ್, ಈಗ ಫಾರೆಸ್ಟ್ ಥರ ಇರುತ್ತೆ, ಟೀ ಪ್ಲಾಂಟೇಷನ್ಸ್ ಉದ್ದುದ್ದ ಇಡೀ ಕಂಪ್ಲೀಟ್ ಒಂದು 1.5 kilometer ಎಲ್ಲ ನಾವು ಲೈಟಿಂಗ್ ಮಾಡಿಸಿದ್ರೆ ಅಲ್ಲಿ ತನಕ ಎಲ್ಲ ಹೋಗಿ ಲೈಟ್ ಸೆಂಟ್ರ್ ಮಾಡೋ ಇನ್ನು ಕ್ಯಾಮ್ರಾಮನ್ ಅವರೆಲ್ಲ, ಅವ್ರಿಗೆ ಬೇಕಿರೋದು ನಮಗೆ ಬೇಕಿರೋ ತನಕ ನಾವು ಕ್ಯಾಮ್ರಾಮನ್ನ ಬಿಡೋಲ್ಲ, ಕ್ಯಾಮ್ರಾಮನ್ ಬೇಕಿರೋ ತನಕ ಅವ್ರನ್ನ ಬಿಡೋಲ್ಲ. ಸೊ ಅವ್ರಿಗೆ ಈಗ ಶಾಕ್ ಹೊಡೆದ್ರೆ ಆ ಕೋಲ್ಡಲ್ಲಿ ಅಥವಾ ಆ ಕೋಲ್ಡ್ ಮೆಟಲ್ನ ಹಿಡಿದ್ರೆ ಹೆಂಗಾಗಬೇಕು ಅಷ್ಟು ನೈಟಲ್ಲಿ. ಸೊ ಅವರೆಲ್ಲ ಬಂದು ತುಂಬ ಸಲ ಹೇಳ್ಕೊಳ್ತಾ ಇದ್ರು, ಸರ್ ಅದಕ್ಕೆ ಕೊಡಿಸಿ ಏನೇನೋ ಮಾಡಿದೆ ಅಂತೆಲ್ಲ. ಬಟ್ ನಾವು ತೋರಿಸಿದ ಪ್ರೀತಿಗೆ ತುಂಬ ಎಫರ್ಟ್ ಹಾಕಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಆಲ್ ಲೈಟ್ ಆ್ಯಂಡ್ ಯೂನಿಟ್ ಅಲ್ಲಿ ಕೆಲಸ ಮಾಡ್ತಿರೋ ಎಲ್ರಿಗೂ ತುಂಬ 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 ಧನ್ಯವಾದ. ಈ ಥರದ ಎಲ್ಲ ಸಿನಿಮಾಗಳಿಗೂ ಮಾಡಿರ್ತಾರೆ, ಬರೀ ಎಂಡಲ್ಲಿ ಬಂದು ಹೀರೋ ಹೀರೋಯಿನ್ ನಿಂತ್ಕೊಂಡು ಇಂಟ್ರೊಡ್ಯೂಸ್ ಕೊಡ್ತೀವಿ ಅವ್ರಿಗೆ, ನಾವು ಸಿನಿಮಾಗೆ ಮಾಡಿದ್ವಲ್ವೇನೋ ಅಂತ ಅಂದ್ಕೊಂಡು ಇವಾಗ ನೋಡ್ತಿರ್ಬೋದೇನೋ. ಬಟ್ ಇಲ್ಲಿಂದಲೇ ಅವ್ರಿಗೆ ಒಂದು ನಮ್ಮನ್ನು ಮಾಡಲೇಬೇಕು ಆಸ್ ಅ ಡೈರೆಕ್ಟರ್. ಸೂಪರ್. ಸೊ ಇನ್ನು ಇವರಿಗೆ ಒಂದು ಕ್ವೆಶನ್ ಕೇಳ್ತೀನಿ ನಾನು, ಅವರು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಂದರೆ ನಟನಾಗಲ್ಲ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೇಳಬೇಕು, 4th ಆಯಾಮ ಅಂತಲೇ ಈ ಸಿನಿಮಾಗೆ ಟೈಟಲ್ ಇಟ್ಟಿದ್ದು ಯಾಕೆ? ನನಗೆ ಸ್ಟೋರಿ ಗೊತ್ತಾಯಿತು, ನನಗೆ ಸ್ಟೋರಿ ಯಾಕೆ ಇಟ್ಟರು ಅಂತ ನಂಗೆ ಗೊತ್ತಾಯಿತು. ಸೊ ಐ ಥಿಂಕ್ ದ ಹೋಲ್ ಪಾಯಿಂಟ್ ಇಸ್ ಗಾನ್ ಅಂತ. ಇವ್ರು ಮೇನ್ಲಿ ಇಟ್ಟಿರೋದು ಯಾಕಂದರೆ ಇವ್ರ ಫ್ರೆಂಡ್ ಸಜೆಸ್ಟ್ ಮಾಡಿರೋದು 4th ಆಯಾಮ ಅಂತ ಒಂದು ಸ್ಟೋರಿ ಮಾಡು, ಇದು ಏನು ಸೈಫೈ ಹಾರರ್ ಥರ ಮಾಡು ಸಿನಿಮಾನ. ಸೊ ಅಂದರೆ ಸೈಂಟಿಫಿಕ್ ಎಲಿಮೆಂಟ್ ಇರಲಿ ಬಟ್ ಹಾರರ್ ಸಿನಿಮಾ ಮಾಡು, ಯು ಶುಡ್ ಡೈರೆಕ್ಟ್ ಅಂತ ಕ್ಲೋಸ್ ಫ್ರೆಂಡ್ ಆಫ್ ಹಿಸ್ ತುಂಬ ಇದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಬಿಕಾಸ್ ದೇ ಆಬ್ವಿಯಸ್ಲಿ ಕ್ಲೋಸ್ ಇರ್ತಾರೆ, ದೇರ್ ಬಿ ವೆರಿ ಆಂಬಿಷಿಯಸ್ ಅನ್ ಎವ್ರಿಥಿಂಗ್. ಸೊ ಕೇಳಿದ್ರು, ಪ್ಲಸ್ ಫಸ್ಟ್ ಸೀನ್ ಕೂಡ ಕೊಟ್ಟಿದ್ರು, ದಟ್ ವಾಸ್ ದ ಮೇನ್ ರೀಸನ್ ಹೀ ಡಿಡ್ ಇಟ್ ಆಸ್ ಅ ಡೈರೆಕ್ಟರ್. ಹೆಸರಲ್ಲೂ ಅಷ್ಟೇ, ಬಟ್ ಒನ್ ಥಿಂಗ್ ಇಸ್ ಹಿ ಇಸ್ ನೋ ಮೋರ್. ಅವರು ಈ ಪಾಸವೇನ ಕಾರ್ ಆಕ್ಸಿಡೆಂಟ್ ಆಕ್ಚುಲಿ ಇಲ್ಲಿ ಟೈಟಲ್ ನಾನು ಆಗ್ಲೇ ಅದನ್ನ ಅಬ್ಸರ್ವ್ ಮಾಡಿದೆ, ಬಟ್ ಐ ಥಾಟ್ ನಿಮ್ಮ ಕಡೆ ಅಂದ್ರೆ
ಮನೇಲಿ ಯಾರಾದ್ರೂ ಇರ್ಬೋದು ಆತರ ಇರ್ಬೋದು ಆತರ ಅನ್ಕೊಂಡೆ ನಾನು. ಸಾರಿ ಸಾರಿ. ಸೊ ಟೈಟಲ್ ಲೇಟ್ ಡಾಕ್ಟರ್ ದರ್ಶನ್ ಮಹೇಗೌಡ ಅಂತ ಹಾಕಿದೀವಿ. ಈಸ್ ಎ ಎಮ್ ಡಿ ಸೈಕ್ಯಾಟ್ರಿಸ್ಟ್ ಬಟ್ ಈ ಪಾಸ್ಟ್ ಅವೇ ಇನ್ ಅ ಕಾರ್ ಆಕ್ಸಿಡೆಂಟ್ ವೆರಿ ಸ್ಯಾಡ್ಲಿ. ಬಟ್ ಅವರೇ ಕೊಟ್ಟಿದ್ದು ಫಸ್ಟ್ ಸೀನ್ ವಿಚ್ ಇಸ್ ಅ ವೆರಿ ಥ್ರಿಲ್ಲಿಂಗ್ ಸೀನ್, ಅದಕ್ಕೋಸ್ಕರ ಫಸ್ಟ್ ಸೀನ್ ಮಿಸ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ದ ಟೈಟಲ್ ಅವರೇ ಕೊಟ್ಟಿದ್ದು, ಅದಾದ್ಮೇಲಿಂದ ಅದು ಸಿನಿಮಾ ಸ್ಟಾರ್ಟ್ ಆಗಿ ಸ್ಟೋರಿ ಆಗಿ ಆಮೇಲೆ ಹೊರಹೊಮ್ಮಿತ್ತು. ನಾವು ರಾಶಿದ ಈ ಸಿನಿಮಾ ಮೇಲೆ ಇದ್ದೇ ಇರುತ್ತೆ ಖಂಡಿತವಾಗ್ಲು. ಸೊ ಈಗ ಪಿಕ್ ಆಗಿ ಒಂದು ರ್ಯಾಪಿಡ್ ಫೈರ್ ಆಡ್ಬೇಡ, ಜಸ್ಟ್ ನಾಲ್ಕು ಕ್ವೆಶನ್ ಕೇಳ್ತೀನಿ ಅಷ್ಟೇ. ಓಕೆ ರೆಡಿನಾ? ತಪ್ಸ್ಕೊಳಂಗಿಲ್ಲ. ಯಾರು ಕೇಳ್ತೀರಾ? ಇಬ್ರಿಗೂ ಕೇಳ್ತೀನಿ, ಇಬ್ರಿಗೂ ಕೇಳ್ತೀನಿ. ಸೊ ಫಸ್ಟ್ ರಚನಾ ಅವ್ರಿಗೆ, ಯಾರಿಗೆ ಅವ್ರು ಪ್ರಪೋಸ್ ಮಾಡಿದ್ದೀರಾ? ನಾನಾ? ಹಾಂ. ಅಂದ್ರೆ ಸ್ಕೂಲ್ ಡೇಸ್ ಇಂದನೂ ತಾವು? ಹಾಂ ಮಾಡಿದ್ದೀನಿ. ಮಾಡಿದ್ದೀರಾ? ಫಸ್ಟ್ ಮೂವ್ ನೀವೇ ಮಾಡಿದ್ದೀರಾ ಹಾಗಾದ್ರೆ? ಫಸ್ಟ್ ಮೂವ್ ಅಂತ ಹೇಳೋಕ್ಕಾಗಲ್ಲ, ಐ ಥಿಂಕ್ ಹಿಂಟ್ಸ್ ಕೊಟ್ಟಿರ್ತೀನಿ. ಬಟ್ ಯಾ, ಆ ಥರ ಐ ಆಮ್ ವೆರಿ ಶೈ. ಬಟ್ ಪ್ರಪೋಸ್ ಮಾಡಿದ್ರಾ? ಯಾ ಯಾ. ಇವ್ರು ಹಿಂಟ್ ಕೊಟ್ಟರೆ ಸಾಕು, ಅದೇ ಪ್ರಪೋಸಲ್ ತರ. ಸಾರಿ, ಹುಡುಗರಿಗೆ ಅದೇ ಪ್ರಪೋಸಲ್ ತರ. ಸೊ ಒಂದು ಮೂರು ಹೀರೋಯಿನ್ ಜೊತೆ, ಕನ್ನಡ ಇಂಡಸ್ಟ್ರಿಲಿ ಮೂರು ಹೀರೋಯಿನ್ ಜೊತೆ ನೀವೆಲ್ಲರೂ ಟ್ರಿಪ್ ಹೋಗ್ಬೇಕು, ಲಾಂಗ್ ಟ್ರಿಪ್ ಹೋಗ್ಬೇಕು ಅಂತಂದ್ರೆ ಯಾರ್ಯಾರನ್ನ ಚೂಸ್ ಮಾಡ್ತೀರಾ? ಓಕೆ, ವರ್ಕ್ ಟ್ರಿಪ್ ಜಸ್ಟ್ ನಾರ್ಮಲ್ ಫ್ರೆಂಡ್ಸ್? ಎನಿಥಿಂಗ್ ಲಾಂಗ್? ಎನಿಥಿಂಗ್ ಅವ್ರು ಹೇಳ್ದಂಗೆ ಎನಿಥಿಂಗ್. ಐ ಥಿಂಕ್ ರಾಧಿಕಾ ಪಂಡಿತ್, ರಮ್ಯಾ ಆ್ಯಂಡ್ ಶ್ರೀಲೀಲಾ. ಸೂಪರ್. ಇವ್ರನ್ನ ಯಾಕೆ ಹೇಳಿಲ್ಲ ಅಂದರೆ ಇವ್ರ ಜೊತೆ ಇವಾಗಲೂ ಹಾಗೆ ಟ್ರಿಪ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇವ್ರನ್ನ ಆಲ್ರೆಡಿ ಫ್ರೆಂಡ್ಸ್ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದೀವಿ. ಸೊ ಈಗ ಆ್ಯಕ್ಟ್ರೆಸ್ ಥರ ಕರ್ಕೊಂಡೋಗಲ್ಲ. ಹಾಗೆ ಇಟ್ಸ್ ಲೈಕ್ ರಚನ ಬನ್ನಿ ಅಂತ ಹಂಗೆ ತಪ್ಪಿಸ್ಕೊಂಡ್ರು, ಪರವಾಗಿಲ್ಲ. ಅದೇ ಎಲ್ಲೋ ಹೋಗ್ಬಿಟ್ಟಿದೆ ಆನ್ಸರ್. ಸೊ ನಿಮ್ಗೆ ಏನಾದ್ರು ಒಂದು ಸೂಪರ್ ಪವರ್ ಸಿಕ್ಕಿದೆ ಅಂತಂದ್ರೆ ಅದು ಯಾವ ಪವರ್ ಆಗಿರ್ಬೇಕು, ಜೊತೆಗೆ ಆ ಪವರ್ ಸಿಕ್ಕಿದ್ರೆ ನೀವು ಏನ್ ಮಾಡ್ತೀರಾ? ಫ್ಲೈ ನಾನು ಯಾವಾಗ್ಲೂ ಅನ್ಕೊಡ್ತಾ ಇರ್ತೇನೆ, ಚಿಕ್ಕವಳಿದ್ದಾಗಿಂದ ಇವಾಗ ಇವತ್ತಿನವರೆಗೂ. ಐ ಕೀಪ್ ಸ್ಕೋಲ್ಡಿಂಗ್ ಔಟ್ ನಂಗೆ ಯಾಕೆ ವಿಂಗ್ಸ್ ಕೊಟ್ಟಿಲ್ಲ ಅಂತ. ನಾನು ಒಂದೊಂದ್ಸಲ ಅನ್ಕೋಬಿಡ್ತೀನಿ, ನಾ ಹಾರ್ಬಿಡ್ತೀನಿ, ಬಂದ್ರೆ ಬಂದ್ಬಿಡ್ಲಿ ವಿಂಗ್ಸ್ ಅಂತ. ಅಷ್ಟು ಅಷ್ಟು ಕ್ರೇಜಿ ಐ ಆಮ್ ಅಬೌಟ್ ವಿಂಗ್ಸ್. ಓಕೆ. ಬಿಕಾಸ್ ಎಸ್ಪೆಷಲಿ ನಾನು ಔಟ್ಡೋರ್ ಎಲ್ಲ ನಾನು ಎಲ್ಲಾದರೂ ಆಚೆ ಹೋದಾಗ, ಚಿಕ್ಕಮಂಗ್ಳೂರಿಗೆ ರೀಸೆಂಟಾಗಿ ರಾಣಿ ಇಲ್ಲ ಒಂದು ಪ್ಲೇಸ್ ಇದೆ, ಹೆವೆನ್ ಆನ್ ಅರ್ತ್, ಮೌಂಟನ್ ಮೇಲೆ ನಿಂತಿದ್ದೀನಿ. ಡ್ರೋನ್ ಶಾಟ್ ತಗೋತಾ ಇದ್ರು ಅವರು ಬೇಸಿಕಲಿ. ಸೊ ಬೆಟ್ಟದ ಮೇಲೆ ನಿಂತಿದ್ದೀನಿ, ಒಬ್ಳೇ ನಿಂತಿರ್ಬೇಕು ಬಿಕಾಸ್ ಡ್ರೋನ್ ಶಾಟ್ ಆಬ್ವಿಯಸ್ಲಿ, ಬೇರೆಯವರೆಲ್ಲ ಫ್ರೇಮಲ್ಲಿ ಬರ್ತಾರಂತ. ಸನ್ಸೆಟ್ ಟೈಮ್, ಮುಂದೆ ಮೌಂಟನ್ಸ್ ಎಲ್ಲ ಇದು ಸಮುದ್ರದು ವೇವ್ಸ್ ಥರ ಕಾಣಿಸ್ತಿತ್ತು. ಕೆಳಗೆ ನೋಡಿದ್ರೆ ಚಿಕ್ಕ ಚಿಕ್ಕ ಹಿಲ್ಸ್ ಕಾಣಿಸ್ತಾ ಇವೆ, ಅದ್ರ ಮಧ್ಯದಲ್ಲಿ ರಿವರ್ ಹೋಗ್ತಾ ಇದೆ. ಹಿಲ್ಸಿಂದ ದೆರ್ ಇಸ್ ದಿಸ್ ಕ್ಲೌಡ್ ಫಾರ್ಮಿಂಗ್, ಕ್ಲೌಡ್ ಇಲ್ಲ ಫಾಗ್ ಗೊತ್ತಾಗ್ತಾ ಇಲ್ಲ. ದ ಕ್ರೇಜಿಯಸ್ಟ್ ವ್ಯೂ ಆಫ್ ಮೈ ಲೈಫ್ ಅದು. ಎಷ್ಟು ಅದ್ಭುತವಾಗಿದೆ ಪ್ರಪಂಚ ಅಂತ ಅನ್ಸ್ಬಿಡ್ತು. ಇವಾಗ್ಲೇ ಅವಾಗ ಈಗಲ್ ದೇವಸ್ ಒಂದು ಈಗಲ್ ಇತ್ತು, ಹಿಂಗ್ ಹಾರ್ಕೊಂಡು ಹೋಗ್ತಿರುತ್ತೆ. ನಂಗೆ ಯಾಕೆ ವಿಂಗ್ಸ್ ಕೊಟ್ಟಿಲ್ಲ ಅಂತ, ಅಯ್ಯೋ ದೇವ್ರೆ, ಅವತ್ತು ಅಷ್ಟು ಅನ್ಸಿರೋದು ಯಾವತ್ತು ಲೈಫಲ್ಲಿ ಅನ್ಸ. ಮುಂಚೆಯಿಂದನೇ ಅನ್ಸಾಯ್ತು, ಒಂದ್ಸಲ ಹಾರ್ಕೊಂಡು ಹೋದ್ರೆ ಈ ಟ್ರಾಫಿಕ್ ಸ್ಕಿಪ್ ಮಾಡ್ಬೋದು, ಇದು ಸ್ಕಿಪ್ ಮಾಡ್ಬೋದು. ಅಲ್ಲಿ ಹೋದ್ಮೇಲೆ ನಂಗೆ ವಿಂಗ್ಸ್ ಬೇಕೇ ಬೇಕು, ಇಲ್ಲಾಂದ್ರೆ ಹಾರ್ಬಿಡ್ತೀನಿ ಹೀಗೆ ಅಂತ ಅನ್ಸ್ಬಿಡ್ತು. ಇಲ್ಲ ಇಲ್ಲ, ಅದಕ್ಕೊಂದು ಕೆಲಸ ಮಾಡ್ತೀನಿ, ನಾವೇ ಹೆಲ್ಪ್ ಮಾಡೋಣ. ಇನ್ಮೇಲೆ ಏನಾದರೂ ಗೇಮ್ ಆಫ್ ಥ್ರೋನ್ಸ್ ಥರದ್ದು ಏನಾದರೂ ಮಾಡಿದ್ರೆ, ಡ್ರ್ಯಾಗನ್ ಮೇಲೆ ಕುತ್ಕೊಂಡು ಹಾರೋ ಥರ ಶಾರ್ಟ್ಸ್ ಎಲ್ಲ ಇದ್ದರೆ ಯಾಕೆ ಹೇಳಿ, ಅದೆಲ್ಲ ಗ್ರೀನ್ ಸ್ಕ್ರೀನಲ್ಲಿ ನೀವು ಮಾಡ್ಕೋತಿರಲ್ಲ, ಅವರಿಗೆ ರಿಯಲ್ ಆಗಿ. ಅದಕ್ಕೆ ಈ ಪ್ಯಾರಾಗ್ಲೈಡಿಂಗ್ ಎಲ್ಲ ಕಲಿಬೇಕು ಇನ್ಮೇಲೆ. ಹೌದು, ಪ್ಯಾರಾಗ್ಲೈಡಿಂಗ್ ಇಸ್ ದ ಮೋಸ್ಟ್ ಕ್ಲೋಸೆಸ್ಟ್ ಆಕ್ಚುಲಿ, ರೈಟ್. ಆ್ಯಂಡ್ ಇವನ್ ಏನೋ ಒಂಥರ ಸ್ಕ್ವಿರಲ್ ಥರ ಬರುತ್ತಲ್ಲ ಒಂದು ಸೂಟು ಹಿಂಗೆ, ಅದೆಲ್ಲ ಈ ಆಸೆ ಯಾವತ್ತು ನಾನು ಇಷ್ಟು ವರ್ಷ 2-3 ಇಯರ್ಸ್ ಜೊತೆಗಿದ್ರು ನಾನು ಕೇಳಿಲ್ಲ. ಆಕ್ಚುಲಿ ಆಕ್ಟಿಂಗ್ಗೆ ಎಷ್ಟು ಎಕ್ಸೈಟ್ ಆಗ್ತೀನೋ ಅಷ್ಟೇ ಎಕ್ಸೈಟ್ಮೆಂಟ್ ನನಗೆ ಈ ಹಾರೋದು ಲೈಕ್ ಫ್ಲೈಯಿಂಗ್ ಅಲ್ಲಿ ಬರುತ್ತೆ. ಸೋ ಎಕ್ಸೈಟೆಡ್ ಐ ಆಮ್ ಲೈಕ್ ಚಿಕ್ಕಡಿ ಸರ್ ಪ್ರಮೋಟ್. ನಿಮಗೆ ಸರ್ ಈ ಗಂಡ್ಮಕ್ಳ ಪರವಾಗಿ ನಿಮ್ಗೆ ಏನಾದ್ರು ಸೂಪರ್ ಪವರ್ ಸಿಕ್ಕಿ ಅದೇನಾಗಿರ್ಬೇಕು, ಜೊತೆಗೆ ಆ ಪವರ್ ಸಿಕ್ಕಿದ್ಮೇಲೆ ನೀವೇನು ಮಾಡ್ತೀರಾ? ಐ ಥಿಂಕ್ ಏನಂತಾರೆ ಇನ್ಸ್ಟೆಂಟ್ ಟ್ರಾವೆಲ್, ಅದಕ್ಕೆ ಏನು ಹೆಸರು ಹೇಳ್ತಾರೆ, ಎನಿವೇರ್ ಡೋರ್ ತರ. ಅಂದ್ರೆ ಈ ಪ್ಲೇಸ್ ಅಲ್ಲಿ ನಾನು ಇಲ್ಲಿರ್ಬೇಕು ಅಂತ ಹಿಂಗಂದ್ರೆ ಟೆಲಿಪೋರ್ಟೇಷನ್ ಅಂತಾರೆ. ಸೊ ಬೇಸಿಕಲಿ ಅದಿದ್ರೆ ದೆನ್ ದ ಹೋಲ್ ವರ್ಲ್ಡ್ ಒಂದು ಚಿಕ್ಕ ಡಬ್ಬಿ ತರ ಆಗ್ಬಿಡುತ್ತೆ. ಸೊ ದಟ್ ವಿಲ್ ಬಿ ಮೋಸ್ಟ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಐ ಲವ್ ಟ್ರಾವೆಲಿಂಗ್, ಹೋಲ್ ವರ್ಲ್ಡ್ ನೋಡಬೇಕು ಅಂತೆಲ್ಲ. ಸೊ ಪ್ರಾಬ್ಲಿ ಅದು ಎಲ್ಲ ಹುಡುಗರ ಕಡೆಯಿಂದ ಹೇಳಿಲ್ಲ ನಾನು, ನನ್ನ ಪರ್ಸನಲ್ ವಿಷ್ ಹೇಳ್ಬಿಟ್ಟು.
ಬೇರೇನು ಎಕ್ಸ್ಪೆಕ್ಟ್ ಮಾಡಿದೆ, ಬೇರೇನು ಹೇಳ್ಬಿಡ್ರು, ಇಟ್ಸ್ ಓಕೆ ಸರ್. ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಹೇಳ್ಬಿಡಿ. ಇಲ್ಲ ಸಮಥಿಂಗ್ ಲೈಕ್ ವೆರಿ ಫನಿ ನಾಟಿ ಅನ್ಸ್ ಬಿಕಮ್ ಸೋ ಅಟ್ರಾಕ್ಟಿವ್ ದಟ್ ಯಾವ ಹುಡುಗಿ ಇಷ್ಟಪಟ್ಟು ಅವ್ರು ಒಪ್ಕೊಬೇಕು ಅಂತ. ಅದೇ ಸರ್, ನಾಟಿ ನಾಟಿ ಸರ್. ನೋ ಅದು ಅಲ್ವಾ, ಅದೇ ಬಿಕಮ್ ಇನ್ವಿಸಿಬಲ್ ಆರ್ ಸಮಥಿಂಗ್ ಹಂಗಾ. ನಾವು ಆಫ್ ದಿ ಕ್ಯಾಮೆರಾ ಮಾತಾಡೋಣ, ಆ ಇಂಟ್ರೆಸ್ಟಿಂಗ್ ವಿಚಾರವನ್ನ ಮಾತಾಡೋಣ. ಓಕೆನಾ, ಕನ್ನಡ ಇಂಡಸ್ಟ್ರಿಲಿ ನಿಮ್ಮಿಬ್ರು ಕೂಡ ಫೇವ್ರೇಟ್ ಕಪಲ್ ಯಾರಿದ್ದಾರೆ ಅಂತ ಹೇಳಿ ಸ್ಟಾಕ್ ಅಪ್. ಐ ಥಿಂಕ್ ಯಶ್ ರಾಧಿಕಾ ರೀಸೆಂಟ್, ಯಾ ಯಾ ಅವ್ರು ಹೇಳಿದ್ದಾರೆ. ಸೊ ಯಶ್ ರಾಧಿಕಾನು ಆ್ಯಂಡ್ ಉಪೇಂದ್ರ, ಪ್ರಿಯಾಂಕಾ ಉಪೇಂದ್ರ. ಸೊ ನಿಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ರಿಗ್ರೆಟ್ ಅಂತ ಇದ್ರೆ ಯಾವ್ದಾದ್ರು ಇದೆಯಾ? ರಿಗ್ರೆಟ್ ಯೂಶಲಿ ಇಟ್ಕೊಳ್ಳಲ್ಲ, ಅದಕ್ಕೋಸ್ಕರನೇ ಸಿನಿಮಾ ಇಂಡಸ್ಟ್ರಿ ಬಂದು ಸಿನಿಮಾ ಮಾಡಿರೋದು. ಬಿಗ್ಗೆಸ್ಟ್ ರಿಗ್ರೆಟ್ ಅಂತ ಹೇಳಿದ್ರೆ ಪ್ರಾಬ್ಲಿ ಅಪ್ಪ ಅಮ್ಮನ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕೆ ಆಗ್ತಾ ಇಲ್ಲ ಮುಂಚೆಯಿಂದಾನು. ಸೊ ಆದಷ್ಟು ಇನ್ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕು ಅಪ್ಪ ಅಮ್ಮನ ಜೊತೆ ಅಂತ ಒಂದು. ಆ್ಯಂಡ್ ನಾನು ಐ ಆಮ್ ಎ ಗ್ರೂಪ್ ಬೀಯಿಂಗ್, ಸೊ ಎಲ್ಲ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಕಾಲೇಜಲ್ಲಿ ಯಾವಾಗಲೂ ಒಂದು 15-20 ಜನ ಗ್ರೂಪ್ ಕಟ್ಕೊಂಡೇ ಇರ್ತಾ ಇದ್ದೀನಿ ನಾನು. ಒಬ್ಬೊಬ್ಬನೇ ತಿರುಗಾಡ್ತಾ ಇರಲಿಲ್ಲ ಯಾರೇ ಇದ್ರು, ಆಲ್ವೇಸ್ ಗ್ರೂಪ್ ಗ್ರೂಪ್ ಗ್ರೂಪ್, ಎಲ್ಲೇ ಹೋದರೂ ಗ್ರೂಪ್, ಮೂವಿ ಗ್ರೂಪ್, ಊಟ ಗ್ರೂಪ್, ಎಲ್ಲ ಗ್ರೂಪ್. ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಮತ್ತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ, ಟು ಹ್ಯಾವ್ ವೆರಿ ಗುಡ್ ಟೈಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅದು ಸ್ವಲ್ಪ ಕಮ್ಮಿ ಆಗಿದೆ ರೀಸೆಂಟ್ ಇಯರ್ಸಲ್ಲಿ. ದಟ್ಸ್ ದ ಬಿಗ್ಗೆಸ್ಟ್ ರಿಗ್ರೆಟ್. ಓಕೆ, ನಿಮಗೆ ರಿಗ್ರೆಟ್ಸ್ ಏನಾರಿದೆಯಾ? ರಿಗ್ರೆಟ್ಸ್ ಅಂದರೆ ಐ ಥಿಂಕ್ ನಂಗೆ ಯೂಶ್ವಲಿ ಆಲ್ ಆರ್ ಎಕ್ಸ್ಪೀರಿಯನ್ಸಸ್ಸೆ, ಎವ್ರಿಥಿಂಗ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಬಟ್ ರಿಗ್ರೆಟ್ಸ್ ಯಾವಾಗ ಆಗುತ್ತೆ ಅಂದರೆ ನನಗೆ ತುಂಬ ಕೋಪ ಬಂದಾಗ ಐ ಕೆನಾಟ್ ಕಂಟ್ರೋಲ್, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಕಿರ್ಚಿಬಿಡ್ತೀನಿ, ಇಲ್ಲಾಂದರೆ ಹತ್ ಬಿಡ್ತೀನಿ, ಇಲ್ಲ ಕಿರ್ಚಿ ಹತ್ ಬಿಡ್ತೀನಿ. ಸೊ ಅವಾಗ ಐ ಹರ್ಟ್ ಅ ಲಾಟ್ ಆಫ್ ಮೈ ಕ್ಲೋಸ್ ಫ್ಯಾಮಿಲಿ. ನಾನು ಔಟ್ಸೈಡರ್ಸ್ ಜೊತೆ ಹಂಗೆಲ್ಲ ನಡ್ಕೊಳ್ಳಲ್ಲ, ಮೇನ್ಲಿ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ. ಸೊ ಹಂಗೆ ಕಿರ್ಚಿ ಆದಮೇಲೆ ಐ ಗೆಟ್ ಸೋ ಹರ್ಟ್, ನಾನು ಯಾಕಾದರೂ ಬೇಕಿತ್ತು ಅಂತ ನಂಗೆ ಅನಿಸ್ಬಿಡುತ್ತೆ. ಸೊ ದಟ್ ಇಸ್ ಹೌ, ಅದರ್ ದನ್ ದಟ್ ನೋ ಅದರ್ ರಿಗ್ರೆಟ್ಸ್. ಇವಾಗ ಸಿನಿಮಾಗಳಿಗೂ ಬಂದ್ರೂ ಐ ಹ್ಯಾವ್ ನೋ ರಿಗ್ರೆಟ್ಸ್. ಎವ್ರಿಥಿಂಗ್ ಇಸ್ ಎನ್ ಎಕ್ಸ್ಪೀರಿಯನ್ಸ್. ಎವ್ರಿ ಯಾವ ಎಲ್ಲ ಈ ಸಿನಿಮಾ ಮಾಡಿದ್ಕೇ ನಾನು ಇಷ್ಟು ಕಲ್ತಿದ್ದೀನಿ, ಇಲ್ಲಾಂದರೆ ಐ ವುಡಂಟ್ ಹ್ಯಾವ್ ಲರ್ನ್ಡ್ ಇಟ್. ಹಾರ್ಡ್ ವೇ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಅಂತ ನಂಗೆ ಅನಿಸುತ್ತೆ. ಸೊ ಯಾವುದಾದ್ರೂ ನಿಮ್ಮ ಕ್ರಶ್ ಅಟೆನ್ಷನ್ ತಗೊಳೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರಾ? ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಅಂದರೆ ಕಾಲೇಜ್ ಟೈಮಲ್ಲೆಲ್ಲ, ಕಾಲೇಜ್ ಟೈಮಲ್ಲಿ ನಮಗೆ ವಿ ಹ್ಯಾಡ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ರಶಸ್ ಆಯಿತಾ? ಕರೆಕ್ಟ್. ಸೊ ನಮಗೆ ಇದು ಗ್ರೂಪ್, ಫಸ್ಟ್ ಆಫ್ ಆಲ್ ವಿ ಆರ್ ಅ ಗ್ರೂಪ್ ಆಫ್ ಫೈವ್ ಗರ್ಲ್ಸ್ ಆಯಿತಾ. ಸೊ ಎಲ್ಲರೂ ಸೇರಿಬಿಟ್ಟು ಹಾಂ ಇವನು ಕ್ಯೂಟ್ ಆಗಿದ್ದಾನೆ, ಇವನೇ ನಮ್ಮ ಕ್ರಶ್ ಅಂತ ಡಿಸೈಡ್ ಆಗ್ಬಿಡ್ತೀವಿ. ಸೊ ನಾವು ಹುಡುಗರು ಡಿಸೈಡ್ ಆಗ್ತೀವಲ್ಲ, ಏ ನಿಮ್ಮ ಮತ್ತೆ ನೋಡೋ ಅಂದ್ರೆ ನಿಮ್ಮ ಮತ್ತೆ ಕೊಡೋ ಚೆನ್ನಾಗಿ ನಾವು ಮಾಡ್ತಾ ಇದ್ವಿ, ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನಮ್ಗೆ ಗೊತ್ತಾಗಲ್ಲ ಅಷ್ಟೇ ಇದು. ಆ್ಯಂಡ್ ಯಾ ಅದರ ಸೊ ಮೈ ಗ್ರೂಪ್ ಹಂಗಿರ್ತಾಯಿತ್ತು, ಚೆನ್ನಾಗಿದ್ದಾನೆ. ಆದರೆ 3 ತಿಂಗಳಾದ್ಮೇಲೆ ಇನ್ನೂ ಕ್ರಶ್ ಇಟ್ಕೋಬಾರ್ದು, 3 ತಿಂಗಳಾದ್ಮೇಲೆ ಕ್ರಶ್ ಇದ್ರೆ ಇನ್ನೂ ಬೇರೆ ಬೇರೆ ಫೀಲಿಂಗ್ಸ್ ಬಂದ್ಬಿಡ್ತವೆ. ಬೇಡ ಬೇಡ ಬೇಡ, ಇನ್ನೊಬ್ಬನ ನೋಡೋಣ, ಇವನನ್ನೇ ಇಮ್ಯಾಜಿನ್ ಮಾಡೋಣ, ಕ್ರಶ್ 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 ಹಂಗೆ. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಕ್ರಶ್. ಇನ್ನೊಂದು ಬಂದುಬಿಟ್ಟು ದೇ ವೆರ್ ಡಿಫ್ರೆಂಟ್ ಆಯ್ತಾ, ದಿಸ್ ಇಸ್ ಜಸ್ಟ್ ಒನ್ ಸ್ಪೆಸಿಫಿಕ್. ಆ ಥರ ದ ಗ್ರೂಪ್ ಒನ್ ವಾಸ್ ಒನ್, ದ ಸೆಕೆಂಡ್ ಒನ್ ವಾಸ್ 3 ಮಂತ್ಸ್ ಒನ್ಸ್ ಚೇಂಜ್ ಆಗ್ತಿರ್ಬೇಕು. 3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಥರ ಹೋಗ್ಬಿಡೋದು, ಲವ್ ಆಗ್ಬಿಡೋದು. ಹಾಂ, ಸೊ ಕಾಲೇಜಲ್ಲಿ ಇದ್ದಾಗ ಆಲ್ ಕ್ರಶಸ್ ವೆರ್ ಓನ್ಲಿ ಐ ಕಾಂಟ್ಯಾಕ್ಟ್, ಅದಕ್ಕಿಂತ ಮುಂದೆ ಹೋಗೋದೇ ಇಲ್ಲ, ಅಷ್ಟು ಮೀಟ್ರೆ ಇಲ್ಲ. ಸರ್, ನೀವು ನಿಮ್ಮ ಕ್ರಶ್ಗಳ ಅಟೆನ್ಷನ್ ತಗೊಳೋದಕ್ಕೆ ಏನಾದರೂ ಮಾಡಿದುಂಟ? ಡೆಫಿನೆಟ್ಲಿ. ನಾನು ಈ ಕ್ವೆಶನ್ ಕರೆಕ್ಟ್ ಆಗಿ ಕೇಳಿದ್ದೀನಿ. ನಾನು ಹೇಳಿದ್ನಲ್ಲ, ಬೇಸಿಕ್ಲಿ ಸಿಂಗರ್ ಇದ್ದಾರೆ ಎಲ್ಲ ಹುಡುಗಿಯರಿಗೂ ಸೊಂದಿಗೆ, ಕನ್ನಡ ಸಾಂಗ್ಸ್ಗಳು ಸೊಂದಿಗೆ ಮಾಡಿರೋದು, ಆರ್ ಹಿಂದಿ ಓಲ್ಡ್ ಸೊಂದಿಗೆ ಮಾಡೋ ಸಾಂಗ್ಸ್ನ ಇಟ್ಟು ಸೊಂದಿಗೆ ಅಂತ ಹಾಡ್ತಾ ಇದೆ. ವಾಯ್ಸ್ ಸ್ವಲ್ಪ ಚೇಂಜ್ ಮಾಡಿ. ಐ ಥಿಂಕ್ ದ ಮೋಸ್ಟ್ ವರ್ಕ್ ಸಾಂಗ್ ಫಾರ್ ಮೀ ಇಸ್ ದ ತುಮಕೋ ಪಾಯಾ ಹೈ ತೋ ಜೈಸೆ ಖೋಯಾ ಹೂ, ದಟ್ ಸಾಂಗ್. ಅದನ್ನ ಹಾಡಿದ್ರೆ ಐ ಥಿಂಕ್ ಇಟ್ ಇಸ್ ಟು ಬಿ ಲೈಕ್ ಓಕೆ. ಅಲ್ಲ, ನಿಮ್ಗೆ ಹೆಂಗ್ ಗೊತ್ತಾಯ್ತು ಅದಕ್ಕೆಲ್ಲ ಹುಡುಗಿರ ವೀಕ್ನೆಸ್ ಕೂಡ, ಸೋನು ನಿಗಮ್ ಅವ್ರ ವಾಯ್ಸ್ ಹಾಡು ಕೂಡ? ಐ ಥಿಂಕ್ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಅಂದ್ರೆ ಅಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾವುದು ಆ ಹಾಡಿಗೆ ರಿಯಾಕ್ಷನ್ ಬಂದಾಗ ಮೋಸ್ಟ್ಲಿ ಮೈ ಫೇವರೇಟ್ ಸಾಂಗ್ ವಾಸ್ ಸಾತ್ಯ ಟೈಟಲ್ ಸಾಂಗ್. ಓಕೆ. ಅಥವಾ ಕನ್ನಡದಲ್ಲಿ ಎಷ್ಟೊಂದು ಹಾಡುಗಳು ಸೋನು ನಿಗಮ್ ಅವ್ರದ್ದು, ಎಲ್ಲ ಆಲ್ಮೋಸ್ಟ್ ಎಲ್ಲ. ಬಟ್ ಈ ಎರಡು ಹಾಡುಗಳು ಹೇಳಿದಾಗ ಅವ್ರಿಗೆ ಜಾಸ್ತಿ ನಾಡ್ತಿತ್ತು ಅನ್ಸುತ್ತೆ. ಬಟ್ ಅದೇ ಇರ್ತಾರೆ, ಆಕ್ಚುಲಿ ಪಡೆಸ್ಕೋತಿರಲಿಲ್ಲ, ಅದೇ ಹೇಳ್ತಿದ್ದೀನಲ್ಲ, ಯಾರಾದ್ರೂ ಇಂಪ್ರೆಸ್ ಆಗ್ಬಿಟ್ಟು ಬಂದು ಮಾತಾಡಿಸಿ ಅಟ್ಲೀಸ್ಟ್ ಕೋಲ್ಡ್ ಕಾಫಿ ಕುಡಿಯೋಣ ಅಂತಂದ್ರೂ 1 ನಿಮಿಷ ಇರು, ಓಕೆ ಓಕೆ ಅಂದ್ಬಿಟ್ಟು, ಏ ಇಷ್ಟೇ ಬರೋ ಫೋನ್ ಬರೋ ಅಂತ ಎಲ್ಲ ಫ್ರೆಂಡ್ಸ್ನ ಕರ್ಕೊಂಡು ನಾವು ಗುಂಪು ಕಟ್ಕೊಂಡ್ಬಿಡ್ತಾ ಇದ್ವಿ. ಸೊ ಅದೇ ವೇಸ್ಟ್ ಆಗ್ತಾ ಇತ್ತು, ವೇಸ್ಟ್ ಆಯ್ತು. ಅದು ಒಂದ್ ಕಡೆ ಪ್ಲಸ್ ಕೂಡ, ಒಂದ್ ಕಡೆ ವೇಸ್ಟ್ ಕೂಡ ಈ ಗುಂಪು. ಏನೋ ವಿಯರ್ಡೆಸ್ಟ್ ಡ್ರೀಮ್ ಅಂತ ಯಾವ್ದಾದ್ರು ಇದೆಯಾ? ಓ, ನಂಗೆ ಎಷ್ಟೋ ಇವೆ, ಬಟ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಡ್ರೀಮ್ ಅಂದರೆ
ನಾ ಮಲ್ಕೊಂಡಿದ್ದೆ, ಸೊ ಮಳೆ ಬರ್ತಿತ್ತು. ಐ ಡೋಂಟ್ ನೋ ಆಸ್ಟ್ರಲ್ ಪ್ರೊಜೆಕ್ಷನ್ ಹೇಳ್ತಾರೋ ಏನೋ ಗೊತ್ತಿಲ್ಲ. ಮಲ್ಕೊಂಡಿದ್ದೆ, ಮಳೆ ಬರ್ತಾ ಇತ್ತು. ಸೊ ಡ್ರೀಮಲ್ಲಿ ಕೂಡ ಹೆಂಗಿದೆ ಅಂದರೆ ಮಲ್ಕೊಂಡಿದ್ದೀನಿ, ಮಳೆ ಬರ್ತಾ ಇತ್ತು. ಸೊ ಹೋಗ್ಬಿಟ್ಟು ವಿಂಡೋ ಕ್ಲೋಸ್ ಮಾಡೋಕೆ ಹೋಗ್ತೀನಿ, ಕೆಳಗೆ ದೇರ್ ಆರ್ ಗ್ಲಾಸ್ ಪೀಸಸ್, ಬ್ರೋಕನ್ ಗ್ಲಾಸ್ ಪೀಸ್, ಕಾಲು ಚುಚ್ಚಿತು. ಸೊ ಚುಚ್ಚಂತ ಆ ಅಂತ ಕಾಲಿನಿಂದ ಇದು ತೆಗಿಯಕ್ಕೆ ಹೋಗ್ತಾ ಇದ್ದೀನಿ. ತೆಗಿಯಕ್ಕೆ ಹೋಗೋಷ್ಟೊತ್ತಿಗೆ ನಂದು ಡೋರಿಂದ ವಿಂಡೋ ಗಾಳಿ ಜೋರಾಗಿ ಬಂತು. ಗಾಳಿ ಜೋರಾಗಿ ಬಂದಿದ್ದಕ್ಕೆ ಏನಾಯ್ತಂದ್ರೆ, ಕರ್ಟನ್, ವಿ ಹ್ಯಾವ್ ಬ್ಲ್ಯಾಕ್ ಕರ್ಟನ್, ನನ್ನ ರೂಮಲ್ಲಿ ಹ್ಯಾವ್ ಬ್ಲ್ಯಾಕ್ ಕರ್ಟನ್ಸ್, ಬ್ಲ್ಯಾಕ್ ಕರ್ಟನ್ ಹಿಂಗೆ ಲಿಫ್ಟ್ ಆಯಿತು. ಲಿಫ್ಟ್ ಆಗಿದ ತಕ್ಷಣ ಕರ್ಟನಿಂದ ಅ ಬೀಯಿಂಗ್ ಡಿಟ್ಟು ನಂತರನೆ, ಬಟ್ ಶ್ಯಾಡೋ ಫಿಗರ್ ಅಲ್ಲಿ, ಶ್ಯಾಡೋ ಫಿಗರ್ ಆಫ್ ಮೀ ವಿತ್ ಬಾಬ್ ಕಟ್, ಎವ್ರಿಥಿಂಗ್ ತಿನ್ ಹ್ಯಾಂಡ್ಸ್ ಅಂಡ್ ಎವ್ರಿಥಿಂಗ್ ಬಂದ್ಬಿಟ್ಟು ನನ್ನ ಹಿಂದೆಯಿಂದ ಇಟ್ಕೊಂಡು ಇಟ್ ಟ್ರೈಡ್ ಅಟ್ಯಾಕಿಂಗ್ ಮೀ ಫ್ರಮ್ ಬಿಹೈಂಡ್. ಬಟ್ ನನಗೆ ಡ್ರೀಮಲ್ಲೂ ಭಯಪಡಬಾರ್ದು ಅಂತ ನನಗೆ ಕಾನ್ಷಿಯಸ್ ಆಗಿ ಇಲ್ಲ, ನಾನು ಭಯಪಡಲ್ಲ ಅಂತ ಇಟ್ಕೊಂಡು ನಾ ಅದನ್ನೇ ಹಿಂಗೆ ಹೇಳಿದೆ. ಆ್ಯಂಡ್ ಐ ವೋಕ್ ಅಪ್ ಫ್ರಮ್ ದ ಡ್ರೀಮ್. ಡ್ರೀಮಲ್ಲಿ ಎದ್ದು ನೋಡ್ತಾ ಇದ್ರೆ ಇಟ್ ವಾಸ್ ರೈನಿಂಗ್, ಸೊ ವೆನ್ ಐ ವೆಂಟ್ ಟು ಸ್ಲೀಪ್ ಮಳೆ ಬರ್ತಾ ಇದ್ದಿಲ್ಲ, ಎದ್ದೇಳುವಾಗ ಮಳೆ ಬರ್ತಾ ಇತ್ತು. ಅಲ್ಲ, ನಿಮ್ಗೆ ಡ್ರೀಮ್ ಆಯ್ತು ಅದು, ಅವ್ ನೋಡಿ ಪಕ್ಕದಲ್ಲಿ ಕುತ್ಕೊಳ್ಳಕ್ಕೆ ಹೆದರ್ಕೋತಾ ಇದ್ದಾರೆ. ಸೊ ದಟ್ ವಾಸ್ ಒನ್ ಆಫ್ ದ ವಿಯರ್ಡೆಸ್ಟ್ ಡ್ರೀಮ್ಸ್. ಐ ಹ್ಯಾವ್ ಗಾಟ್ ಅ ಲಾಟ್ ಆಫ್ ವಿಯರ್ಡ್ ಡ್ರೀಮ್ಸ್ ಬೈ ದ ವೇ. ಅಲ್ಲ, ಹೆಸರು ಹಾಕೋಬಹುದಿತ್ತಲ್ಲ ನಾನು ಮುಂಚೆನೇ ಹೇಳಿದ್ರೆ. ಇಲ್ಲ, ಮೋಸ್ಟ್ಲಿ ಒಳ್ಳೆ ಡೈರೆಕ್ಟರ್ ಆಗ್ತಾರ ಅನ್ಸುತ್ತೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು. ಬ್ಲ್ಯಾಕ್ ಕರ್ಟನ್ಸ್ ಹಿಂಗ್ ಹಾರ್ತು. ಇಲ್ಲ ಸರ್, ಅವ್ರು ಅವಾಗಿಂದ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಒಳ್ಳೆ ಡೈರೆಕ್ಷನ್ ಟ್ರೈ ಮಾಡಿ, ಐಲ್ ಟ್ರೈ. ನಿಮಗೆ ಆ ಥರ ಡ್ರೀಮ್ಸ್ ಯಾವುದಾದ್ರು? ನನಗೆ ಐ ಡೋಂಟ್ ಗೆಟ್ ಬ್ಯಾಡ್ ಡ್ರೀಮ್ಸ್. ಬರೀ ಸ್ವೀಟ್ ಬಂದರೆ ಸ್ವೀಟ್ ಡ್ರೀಮ್ಸ್, ಇಲ್ಲಾಂದರೆ ಡ್ರೀಮೇ ಬರಲ್ಲ. ವೆರಿ ಸ್ವೀಟ್ ಡ್ರೀಮ್ಸ್ ಯಾವಾಗಲೂ. ಸೊ ಅದೊಂದು ಲಕ್ಕಿ ಇರುತ್ತೆ ಅನಿಸುತ್ತೆ ನನಗೆ. ಅದು ನಾನು ಯಾಕಂದರೆ ಇಡೀ ದಿನ ಡೇ ಡ್ರೀಮಿಂಗ್ ಮಾಡ್ತಿರ್ತೀನಿ, ಹಗಲ್ಗನ್ಸ್ ತುಂಬ ಕಾಣ್ತೀನಿ ನಾನು. ಮೋಸ್ಟ್ಲಿ ಅದು ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ ನೈಟ್ಗೆ, ಅಷ್ಟೇ, ಬೇರೆ ಏನೂ ಇಲ್ಲ. ರೈಟ್ ಆ್ಯಕ್ಚುಲಿ ಮೇಕ್ ಸೆನ್ಸ್, ಗುಡ್ ಟ್ರಿಕ್ ಅಲ್ಲ ಅದು. ಎಲ್ಲ ಮಿಕ್ಸ್ಚರ್ ಥಾಟ್ಸ್ ಬರುತ್ತಲ್ಲ, ನಿಮ್ಗೆ ಯಾವ ಥಾಟ್ಸ್ ಬರುತ್ತೆ ಡ್ರೀಮ್ ಸಂವೇರ್ ಅಲ್ಲಿ ಥರ ಬಂದ್ಬಿಡುತ್ತಲ್ಲ. ಸೊ ಡೇ ಡ್ರೀಮಿಂಗ್ ಮಾಡ್ತಾ ಇದ್ರೆ ಓಕೆ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರೆ ಹಿಂಗೆ, ನೈಟಲ್ಲೂ ಅದೇ ಥರ ಡ್ರೀಮ್ಸ್ ಮೋಸ್ಟ್ಲಿ ಅನ್ಕೊಂಡಿದ್ದೆ. ಸೀರಿಯಸ್ಲಿ, ಮ್ಯಾನಿಫೆಸ್ಟಿಂಗ್ ಲವ್ ಮೊಕ್ಟೇಲ್ ನೋಡಿದಾಗ ನೈಸ್ ಅಲ್ಲ, ವೆರಿ ನೈಸ್ ಅಂತ ನೋಡಿ, ಈ ಥರ ಮ್ಯಾನಿಫೆಸ್ಟೇಷನ್ ಇಸ್ ಟ್ರೂ. ಚೆನ್ನಾಗಿ ಇಬ್ಬರು ಕೂಡ ಆನ್ಸರ್ ಮಾಡಿದ್ರಿ, ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಿನಿಮಾ 19ಕ್ಕೆ ರಿಲೀಸ್ ಆಗ್ತಾ ಇದೆ, ನಿಮ್ಮ ಸ್ಟೈಲಲ್ಲಿ ಪ್ರೇಕ್ಷಕರನ್ನು ಥಿಯೇಟರ್ಗೆ ಇನ್ವೈಟ್ ಮಾಡೋದಾದರೆ? ಎಲ್ರಿಗೂ ತುಂಬ ಹೃದಯದ ನಮಸ್ಕಾರ. ಎಲ್ಲರೂ ಕನ್ನಡದಲ್ಲಿ ನನಗೆ ಗೊತ್ತು ಆಡಿಯನ್ಸ್ ಕಡೆಯಿಂದ, ನಾನು ಆಸ್ ಎ ಕನ್ನಡ ಆಡಿಯನ್ಸ್, ಒಳ್ಳೆ ಸಿನಿಮಾ ಬಂದರೆ, ಒಳ್ಳೆ ಸಿನಿಮಾ ಅಂತ ಹೇಳಿದ್ರೆ ಮಾಡಿರೋರಿಗೆ ಒಳ್ಳೆ ಸಿನಿಮಾ ಅಂತಲ್ಲ, ನೋಡ್ತಾ ಇರೋರಿಗೆ ವಾವ್ ಆಡೋ ಸಿನಿಮಾ ಅಂತ ಆಚೆ ಬಂದ್ರೂ ನಿಮ್ಮ ಮನಸ್ಸಲ್ಲಿ ಅದು ಉಳಿಬೇಕು, ಅದು ಆ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಥ್ರಿಲ್ ಆಗಬೇಕು ಅಂತ ಏನು ಮನಸ್ಸಲ್ಲಿ ನೀವು ಅಂದ್ಕೊಂಡಿರ್ತೀರ, ಆ ಥರದ್ದೊಂದು ಸಿನಿಮಾ ಆ್ಯಸ್ ಎನ್ ಆಡಿಯನ್ಸೇ ಯೋಚನೆ ಮಾಡಿ ಆ ಥರದೊಂದು ಸಿನಿಮಾ ನಿಮ್ಮ ಮುಂದೆ ತರ್ತಾ ಇದ್ದೀವಿ. 3 ವರ್ಷದಿಂದ ಮಾಡಿದ್ದೀವಿ, ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ, ಇದೆಲ್ಲ ಸೆಕೆಂಡ್ರಿ. ಆದರೆ ಅದರಿಂದ ನಿಮಗೇನು ಇಲ್ಲ ಆ್ಯಕ್ಚುಲಿ, ನಿಮಗಿರೋದು ಒಂದೇ. ನೀವೊಂದು ಟಿಕೆಟ್, ನಿಮ್ಮ ಟಿಕೆಟ್ ಅಷ್ಟೇ ಅಲ್ಲ, ನಿಮ್ಮ ಟೈಮ್ ಕೊಡೋದೇ ದೊಡ್ಡ ಒಂದು ಬ್ಲೆಸ್ಸಿಂಗ್ ನಮಗೆ. ಸೊ ನಿಮ್ಮ ಟೈಮ್ ಕೊಟ್ಟು ನಮ್ಮ ಸಿನಿಮಾ ನೋಡಿ, ನೀವು ಥ್ರಿಲ್ನ ತೊಗೊಳ್ಳಿ, ಹಾಗೆ ಆಟೋಮೆಟಿಕ್ಲಿ ಸೈಡ್ ಬೆನಿಫಿಟ್ ಥರ ಕನ್ನಡ ಇಂಡಸ್ಟ್ರಿ ಗ್ರೋ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ 19ನೇ ತಾರೀಕು ಬಂದು 4 ನ್ಯಾಯಮಾನ ನೋಡಿ, ಇಡೀ ನಿಮ್ಮ ಫ್ಯಾಮಿಲಿ ಜೊತೆ, ಗರ್ಲ್ಫ್ರೆಂಡ್ ಜೊತೆ, ಅಕ್ಕ ತಂಗಿಯರ ಜೊತೆ, ಎಲ್ಲರ ಜೊತೆನೂ, ಫ್ರೆಂಡ್ಸ್ ಜೊತೆನೂ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ ಒಳ್ಳೆ ಕ್ವಾಲಿಟಿ ನಿಮ್ಮ ಮುಂದೆ ತಂದುಕೊಡೋಕ್ಕೆ. ಆ್ಯಂಡ್ ನನಗಂತೂ ಎಂಟರ್ಟೈನ್ಮೆಂಟ್ನ ಪ್ಯೂರೆಸ್ಟ್ ಫಾರ್ಮಲ್ಲಿ ನಿಮ್ಮ ಮುಂದೆ ತರಬೇಕಂತ ಆಸೆ. ಯಾಕಂದರೆ ನನಗೆ ಜಾಸ್ತಿ ಪುಟ್ಟಾಣಿ ಮಕ್ಕಳು ಫ್ಯಾನ್ಸ್ ಆಗಿರ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದು ಹೆಂಗೆ ನಾವು ಅಂತಾರೆ. ಆ್ಯಂಡ್ ಅದರಿಂದ ಪ್ಲಸ್ ಲವ್ 360 ಸಿನಿಮಾಲ್ ಕೂಡ ತುಂಬ ಜನಕ್ಕೆ ಕನೆಕ್ಟ್ ಆಗಿದೆ ಆ ಕ್ಯಾರೆಕ್ಟರ್. ಸೊ ನಿಮಗೆ ಫ್ಯಾಮ್ಲಿ, ಒಂದು ಫ್ಯಾಮ್ಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ತುಂಬಾ ಅಯ್ಯೋ ಅಂತ ಅನ್ಸುವಂತ ಸಿನಿಮಾ ಅಲ್ಲ, ಭಯ ಅಂದ್ರೆ ಅಷ್ಟು ತೀರಾ ಎಕ್ಸ್ಟ್ರೀಮ್ ಆಗಿ ಭಯಪಡಿಸಲ್ಲ. ಸೊ ಎಲ್ಲ ಎಲಿಮೆಂಟ್ಸ್ ಇರ್ತವೆ, ರೊಮ್ಯಾಂಟಿಕ್ ಇರುತ್ತೆ, ಹಾರರ್ ಇರುತ್ತೆ, ಥ್ರಿಲ್ಲರ್ ಇರುತ್ತೆ, ಆ್ಯಂಡ್ ಲಿಟಲ್ ಬಿಟ್ ಆಫ್ ಸೈಫೈ ಇರುತ್ತೆ, ಆ್ಯಂಡ್ ಎವ್ರಿಥಿಂಗ್ ಇನ್ ಮಾಡರೇಷನ್. ಪ್ರಾಪರ್ ಎಂಟರ್ಟೈನ್ಮೆಂಟ್ ಸಿನಿಮಾ ನಿಮಗೆ ತಂದು ಕೊಡ್ತಾ ಇದ್ದೀವಿ. ಸೊ ಪ್ಲೀಸ್ ಒಂದು ಹೊಸ ಪ್ರಯತ್ನನ ಸಪೋರ್ಟ್ ಮಾಡಿ, ಇದೇ April 19ನೇ ತಾರೀಕಿಗೆ ಥಿಯೇಟರ್ಸ್ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಈ ಸಿನಿಮಾ ಒಂದು ದೊಡ್ಡ ಸಕ್ಸಸ್ ಅನ್ನ ತಂದ್ಕೊಡ್ಲಿ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಕಾವ್ಯ ಅವರೇ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಒನ್ ಆಫ್ ದ ವೆರಿ ಹ್ಯಾಪಿ ಆ್ಯಂಕರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಆಗ್ತಾ ಹೋಗ್ತೀನಿ.
ಇಷ್ಟೆಲ್ಲ ಇರುವಂಥ ವಿಚಾರ ನಾಲ್ಕನೇ ಆಯಾಮ ಸಿನಿಮಾದಲ್ಲಿದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ನಿಮ್ಮ ಹತ್ತಿರದ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ, ಹಾಗೆ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಪ್ರೋಗ್ರಾಮನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.